ಎಲ್ಲ ಸಹೃದಯರಿಗೆ ನಮಸ್ಕಾರ ಶ್ರೀಮದ್ ಭಗವದ್ಗೀತಾ ಜಯಂತಿ ಮಹೋತ್ಸವಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ದೀಪ ಪ್ರಜ್ವಾಲನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಅಸತೋಮಾ ಸತ್ಕಮಯ ತಮಸೋಮಾ ज्योतिर्गमय मृत्योर्मा अमृतंगमय ओम शांति 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 वसुदेवसुतं देवं कंसचाणूरमर्दनं देवकी परमानंदं कृष्णं वंदे जगद्गुरुं यावदे केलसवन्न माडबेकादरे आर्थिकवागी सुदृढरागिद्रे केलस माडलिक्के साध्य आदरे नम्म आचार्य डॉक्टर सरस्वती हेगडे अवरु अनेक योजने हाकु उन्नति हीलिंग फौंडेशन मूलक यावदक्कू आर्थिकते एष्टिदे अन्नोदन्न परीक्षे माड्कोंडु आमेले ई योजने माड्बेका इल्वा अन्नोदन्न अवरु चिंतने माडल्ल केलसवन्न माड्बेकु आ योजने परिपूर्ण आगबेकु अंत मुन्नुग्गोदष्टे ಭಗವಂತ ಇದ್ದಾನೆ ಸಂಕಲ್ಪ ದೃಢವಾಗಿರಬೇಕು ನಮ್ಮ ಕೆಲಸ ಮಾಡ್ತಾ ಹೋಗಬೇಕು ಅವನು ಮಾಡಬೇಕಾಗಿರೋ ವ್ಯವಸ್ಥೆ ಅವಂದು ಅವನು ಮಾಡಿ ಮಾಡುತ್ತಾನೆ ಅನ್ನೋ ಒಂದು ದೃಢವಾದ ನಂಬಿಕೆಯಿಂದ ಪ್ರತಿಯೊಂದು ಯೋಜನೆಯನ್ನು ಮಾಡ್ಕೊಂಡು ಬರ್ತಾ ಇರುವಂತ ಆಚಾರ್ಯ ಡಾಕ್ಟರ್ ಸರಸ್ವತಿ ಹೆಗಡೆ ಅವರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ ಮೇಡಂ ಇವತ್ತು ಭಗವದ್ಗೀತೆಯ ಅಮೃತ ಬಿಂದುಗಳನ್ನು ನಮ್ಮೊಂದಿಗೆ ಹಂಚಿಕೊಬೇಕು ಅಂತ ಕೇಳಿಕೊಳ್ಳುತ್ತೀನಿ ನಮಸ್ಕಾರ ಸೋಶಿಯಲ್ ಮೀಡಿಯಾ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಸುಳ್ಳು ಯಾರು ನಿಜ ಯಾರು ಗೊತ್ತಾಗುತ್ತಿಲ್ಲ ಯಾರು ಏನು ಬೇಕಾದರೂ ಹೇಳ್ಬೋದು ಸಮಾಜದ ಸ್ವಾಸ್ಥ್ಯದಿಂದ ಏನಾಗುತ್ತೆ ನಮ್ಮದು ಅಂತ ಒಂದು ಜವಾಬ್ದಾರಿ ಇರಬೇಕಲ್ಲ ನನ್ನ ನಡವಳಿಕೆಯಿಂದ ಈ ಸಮಾಜದ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನುವಂತಹ ಎಚ್ಚರಿಕೆ ನಮ್ಮ ಪ್ರತಿಯೊಬ್ಬರಿಗೂ ಇರಬೇಕು ಹಾಗಾದರೆ ಅದರಲ್ಲಿ ಯಾವ ಮಾರ್ಗದರ್ಶನವನ್ನು ನಾವು ಫಾಲೋ ಮಾಡಬೇಕು ನಮ್ಮ ಮಾತುಗಳು ಹೇಗಿರಬೇಕು ಯಾವ ಮಾರ್ಗದರ್ಶನ ನಮಗೆ ಅಡಿಪಾಯವಾಗಿರಬೇಕು ಬುನಾದಿಯಾಗಿರಬೇಕು ನಮ್ಮ ನಡವಳಿಕೆಗೆ ಅಂತಂದರೆ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ हितं चयत् स्वाध्याय अभ्यसनं चैव वाङ्मयं तप उच्यते ಎಲ್ಲ ಕಡೆಯೂ ನಮಗೆ ಇವಾಗ ಮಾತು ಮಾತು ಆ ಮಾತಾಡಬೇಕು ಎಲ್ಲಾದರೂ ಹೋಗಬೇಕು ಮಾತಾಡಿ ಎಷ್ಟು ಮಾತಿನ ಮೇಲೆ ಹಿಡಿತ ಬರುತ್ತೋ ಅಷ್ಟು ಬದುಕು ಸರಾಗ ಆಗುತ್ತೆ ಮಾತು ಬಲ್ಲವನಿಗೆ ಜಗಳವಿಲ್ಲ ನಮ್ಮ ಮಾತು ಯಾರನ್ನು ಉದ್ವೇಗಕ್ಕೆ ಒಳಪಡಿಸಬಾರದು ಆ ಒಂದು ಜವಾಬ್ದಾರಿ ಎಚ್ಚರಿಕೆ ನಾವು ತಗೋಬೇಕು ಶಾಲೆಯಲ್ಲಿ ಮಕ್ಕಳು ಒಬ್ಬರನ್ನು ಕೆಣಕೋದೇನೆ ಒಂದು ಅಭ್ಯಾಸ ಒಬ್ಬರಿಗೆ ತೊಂದರೆ ಕೊಡೋದೇನೆ ಅಭ್ಯಾಸ ಮಾಡ್ಕೋಬಾರ್ದು ಬೇರೆಯವ್ರು ಹೇಗೆ ನಡ್ಕೊಳ್ತಾರೆ ಅನ್ನೋದು ಅವರ ಆಯ್ಕೆ ನಾನು ಹೇಗೆ ನಡ್ಕೋಬೇಕು ಅನ್ನೋದು ನನ್ನ ಆಯ್ಕೆ ಎಲ್ಲೂ ಕೂಡ ಯಾರೋ ಒಬ್ಬರು ದಪ್ಪಗಿರ್ಬೋದು ಸಣ್ಣಗಿರ್ಬೋದು ಎತ್ತರ ಇರ್ಬೋದು ಕುಳ್ಳಗಿರ್ಬೋದು ಕಪ್ಪಗಿರ್ಬೋದು ಬೆಳ್ಳಗಿರ್ಬೋದು ಅವರಿಗೆ ಉದ್ವೇಗವಾಗದಂತೆ ಅವರ ಮನಸ್ಸಿಗೆ ನೋವಾಗದಂತೆ ಮಾತಾಡಬೇಕು ಅದರ ಬಗ್ಗೆ ಅವರಿಗೂ ನೋವಿರುತ್ತೆ ಅವರ ಇಡೀ ದಿನ ಅದೇ ಚಿಂತೆಯಲ್ಲಿ ಮುಳುಗಿರ್ತಾರೆ ಅದನ್ನು ಯಾಕೆ ಆಡಬೇಕು ಯಾಕೆ ಅವರಿಗೆ ನೋವು ಮಾಡಬೇಕು ಮಾಡಬಾರ್ದು ಒಬ್ಬರ ಬದುಕಿನಲ್ಲಿರುವ ಯಾವ ದೋಷ ಇದೆಯೋ ಅದನ್ನು ಎತ್ತಿ ಅವರೆದುರಿಗೆ ಆಡೋದು ನಾಲ್ಕು ಜನರ ಎದುರಿಗೆ ಅವರನ್ನ ಅವಮಾನ ಮಾಡುದು ಹಂಗಿಸುವುದು ಈ ತರದ ಸ್ವಭಾವವನ್ನ ಬಿಡಬೇಕು
ಅದನ್ನೇ ಇಲ್ಲಿ ಆದೇಶ ವಾಕ್ಯ ಅಂತಾರೆ. ಅನುದ್ವೇಗಕರ ವಾಕ್ಯ, ನಾವು ಆಡುವ ಮಾತು ಯಾರ ಮನಸ್ಸಿನಲ್ಲೂ ಉದ್ವೇಗ ಮಾಡಬಾರ್ದು. ಅವರಿಗೆ ಕೋಪ ಬರೋದಾಗಲಿ, ದ್ವೇಷ ಬರೋದಾಗಲಿ, ಸಿಟ್ಟು ರೋಷ ಬರೋದಾಗಲಿ ನಾವು ಮಾತಾಡಬಾರ್ದು. ಎರಡನೆಯದು ಈ ಸತ್ಯವು ಸತ್ಯವಾದದ್ದನ್ನು ಹಾಕಿ ಪ್ರಿಯವಾದದ್ದನ್ನು ಹೇಳಿ. ಇದು ಯಾ ಅವತ್ತಿನಿಂದ ಇವತ್ತಿನವರೆಗೂ ಎಷ್ಟು ಪ್ರಸ್ತುತ ಆಗುತ್ತೆ. ಏನೋ ಒಂದು ಭ್ರಮೆಯನ್ನು ನಾವು ಜಗತ್ತಿಗೆ ಕ್ರಿಯೇಟ್ ಮಾಡಕ್ಕೆ ಹೋಗ್ತೀವಿ. ನಮಗಿರೋದು ಎರಡೇ ಭ್ರಮೆ, ಒಂದು ನನ್ನ ಬಿಟ್ಟರೆ ಯಾರು ಗ್ರಹಿಸಿಲ್ಲ, ಇನ್ನೊಂದು ನಿನ್ ಸರಿ ಇಲ್ಲ, ಏನೋ ಸರಿ ಹೋಗ್ತಿಲ್ಲ, ನಂತರ ನೀನು ಗ್ರಹ ಅಲ್ಲ, ಹಾಗಾಗಿ ಇನ್ನೊಬ್ರಿಗೆ ಅವಮಾನ ಮಾಡೋದು, ಇನ್ನೊಬ್ಬರನ್ನು ನಿಂದಿಸುವುದು, ಇನ್ನೊಬ್ಬರ ಮನಸ್ಸಿನ ಅಭಾವ ನಡ್ಕೊಳ್ಳೋದು, ನಮ್ಮನ್ನು ನಾವು ಅತಿಯಾಗಿ ವರ್ಣಿಸಿಕೊಳ್ಳೋದು, ಇದು ಎರಡು ಸ್ವಭಾವವನ್ನು ಮಾತಿನ ಮುಖಾಂತರ ಮಾಡ್ತೀವಿ, ನಮ್ಮ ನಡವಳಿಕೆಯನ್ನು ಮಾಡ್ತೀವಿ. ಈ ಫೇಸ್ಬುಕ್ ಇಂತಹ ಇತ್ಯಾದಿಗಳಲ್ಲಿ ಈ ಥರ ಸ್ವರೂಪವನ್ನು ಬಿಟ್ಟುಬಿಡಿ. ಇದು ನಿಮ್ಮ ಒಳಿತಿಗಾಗಿ ನೀವು ಮಾಡಿ. ಎಷ್ಟು ಸಾಧ್ಯವೋ ಅಷ್ಟು ಸತ್ಯವನ್ನು, ಇನ್ನೊಬ್ಬರಿಗೆ ಹಿತವಾಗುವಂಥದ್ದನ್ನು, ಇನ್ನೊಬ್ಬರಿಗೆ ಪ್ರಿಯವಾಗುವಂಥದ್ದನ್ನು ಮಾಡ್ತಾ ಹೋಗಿ. ಅದಕ್ಕೆ ಏನು ಮಾಡಬೇಕು, ಅದು ಹೇಗೆ ಸಾಧ್ಯ? ಸ್ವಾಧ್ಯಾಯ, ನನ್ನ ಒಳಗೆ ನಾನು ಅಧ್ಯಯನ ಮಾಡಬೇಕು, ಆ ವೇದ ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು. ಈ ಋಷಿ ಮುನಿಗಳು ಕೊಟ್ಟಂತಹ ಈ ಭಗವದ್ಗೀತೆಯನ್ನು ಸೇರಿಸಿ ಈ ಮಹಾನ್ ಜ್ಞಾನವನ್ನು ನಾವು ಪಡ್ಕೋಬೇಕು. ಜ್ಞಾನವನ್ನು ಪಡ್ಕೊಂಡಿರೋದಷ್ಟೇ ಅಲ್ಲದೆ ಅದನ್ನು ಅಳವಡಿಸ್ಕೋಬೇಕು, ಅದು ನಮ್ಮೊಳಗೆ ಸರಿಯಾದ ಅಳವಡಿಕೆ ಆಗಿದೆಯೇ ಇಲ್ಲ ಅಂತ ತುಲನೆ ಮಾಡ್ಕೋಬೇಕು, ಮತ್ತೆ ಅದನ್ನು ಸ್ಟಡಿ ಮಾಡಬೇಕು. ಈ ಭವರೋಗ ವೈದ್ಯನಾದ ಭಗವಂತ ಕೊಟ್ಟ ಈ ಎಲ್ಲ ಚಿಕಿತ್ಸೆಯನ್ನು ನಾವು ನಾವು ಮಾಡ್ಕೋಬೇಕು. ಕಾಯಿಲೆ ಬಂದಾಗ ಹೇಗೆ ಡಾಕ್ಟರ್ ಹೋಗಿ ಕಷ್ಟ ಹೇಳ್ಕೊಳ್ತೀರಿ, ಔಷಧಿ ತಗೊಳ್ತೀರಿ, ಮತ್ತೆ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದರೆ ಮತ್ತೆ ಚೆಕಪ್ ಹೋಗ್ತೀವಿ. ಹಾಗೆಯೇ ಈ ಅಧ್ಯಯನವನ್ನು ನಾವು ಮಾಡಬೇಕು, ಅಳವಡಿಸ್ಕೋಬೇಕು, ಅಭ್ಯಾಸ ಮಾಡಬೇಕು, ನಂತರ ಮತ್ತೆ ಮತ್ತೆ ಅದಾಯ್ತಾ ಇಲ್ಲ ಅಂತ ಚೆಕ್ ಮಾಡಬೇಕು. ಸ್ವಾಧ್ಯಾಯ, ಇದು ಮಾತಿನ ತಪಸ್ಸು. ಮಾತಿನಲ್ಲಿ ಹೀಗಿರಬೇಕು, ಅದನ್ನು ಮಾತಲ್ಲಿ ಮಾಡಬೇಕು ಅಂದ್ರೆ ಮನಸ್ಸು ಹೇಗಿರಬೇಕು? ಮನಃಪ್ರಸಾದ ಸೌಮ್ಯತ್ವ ಮೌನ ಆತ್ಮನಿಗ್ರಹ ಭಾವ ಸಂಶುದ್ಧಿ. ಅದಕ್ಕೆ ಶಾರೀರಿಕ ತಪಸ್ಸನ್ನು ಹೇಳ್ತಾರೆ. ಶರೀರ ಮನಸ್ಸು ಮತ್ತು ಮಾತು, ಕಾಯ ವಾಚ ಮನಸ್ಸ, ಈ ಮೂರು ಇನ್ಸ್ಟ್ರೂಮೆಂಟ್ಸ್ ನಿಮಗೆ. ಈ ಮೂರು ಇನ್ಸ್ಟ್ರೂಮೆಂಟ್ ಶುದ್ಧಿ ಆದರೆ ಬದುಕು ಶುದ್ಧಿ ಆಗುತ್ತೆ, ಒಳಗಡೆ ಶುದ್ಧಿ ಆದರೆ ಆಡುವ ಮಾತುಗಳು ಶುದ್ಧಿ ಆಗುತ್ತೆ, ಆಡುವ ಮಾತುಗಳಲ್ಲಿ ಶುದ್ಧಿ ಇದ್ರೆ ಮಾಡುವ ಕೆಲಸದಲ್ಲಿ ಶುದ್ಧಿ ಆಗುತ್ತೆ, ಮಾಡುವ ಕೆಲಸಗಳು ಶುದ್ಧಿ ಆದರೆ ಆಡುವ ಮಾತುಗಳು ಶುದ್ಧಿ ಆಗುತ್ತೆ, ಆಡುವ ಮಾತುಗಳು ಶುದ್ಧಿ ಆದರೆ ಮನಸ್ಸು ಶುದ್ಧಿ ಆಗುತ್ತೆ. ಹಿರಿಯರಿಗೆ ಮನಸ್ಸು ಶುದ್ಧಿ, ಮಾತು ಶುದ್ಧಿ, ನಂತರ ಕಾರ್ಯಶುದ್ಧಿ ಆಗುತ್ತೆ. ಮಕ್ಕಳಲ್ಲಿ ಕಾರ್ಯಶುದ್ಧಿಯನ್ನು ಕೊಡಿ, ಅದು ವಾಕ್ಶುದ್ಧಿಯನ್ನು ಕೊಡುತ್ತೆ, ಮನಃಶುದ್ಧಿಯನ್ನು ಕೊಡುತ್ತೆ. ನಾವು ಏನನ್ನು ಮಕ್ಕಳಿಗೆ ಕೊಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ದಂಬು ದರ್ಪು ಅಂತ ಒಂದು ಕಡೆ ಬರುತ್ತೆ, ಈ ಮೂರು ನರಕದ ಬಾಗಿಲುಗಳು ಅಂತ. ಮಕ್ಕಳಿಗೆ ಏನನ್ನು ಹೇಳ್ಕೊಡ್ತಾ ಇದ್ದೀರಿ, ಯೋಚನೆ ಮಾಡಿ. ನಿಮ್ಮ ಮಕ್ಕಳಲ್ಲಿ ದಂಬ ದರ್ಪ ಲೋಭ ಇವೇ ತುಂಬಿಕೊಂಡಿದ್ರೆ ಅವರಿಗೆ ನೀವು ಎಲ್ಲ ಅನುಕೂಲ ಕೊಡ್ತಾ ಇದ್ದೀನಿ ಅನ್ನೋ ಭ್ರಮೆಯಲ್ಲಿದ್ದರೂ ಕೂಡ ಕೊಟ್ಟಿರಲ್ಲ, ಅವರನ್ನ ನರಕದ ಬಾಗಿಲಲ್ಲಿ ನೆಲೆಸಿರ್ತೀರಿ, ಅವರ ಬದುಕು ಕಠೋರ ಆಗುತ್ತೆ. ಇಡೀ ಜಗತ್ತಿಗೆ ತೂರುಗಾಣಿಕೆಗಾಗಿ ಬದುಕನ್ನು ಮಾಡೋದನ್ನು ಹೇಳ್ಕೊಡ್ಬೇಕು, ನಂಬಾಚಾರ ಹೇಳ್ಕೊಡ್ಬೇಕು. ನನ್ನ ಬಿಟ್ಟರೆ ಯಾರೂ ಇಲ್ಲ, ಹಿರಿಯರು ಕಿರಿಯರು ಅನ್ನೋ ಯಾವ ಭೇದ ಭಾವ ಇಲ್ಲದೆ ತನ್ನದೇ ಆದಂತಹ ಭ್ರಮಾಲೋಕದಲ್ಲಿ ಹೊರಟುತ್ತದನ್ನ ಮಕ್ಕಳು ನಡ್ಕೊಳ್ಳದೆ ಯಾವ ನೋಡ್ಕೊಳ್ಳಿ. ಅತಿಯಾದ ದರ್ಪ, ಯಾತಕ್ಕಾಗಿ ದರ್ಪ ಪಡಬೇಕು? ಈ ಜಗತ್ತಿನಲ್ಲಿ ನಿನ್ನದು ಅಂತ ಯಾವ ಸೊತ್ತಿದೆ? ನಿನ್ನ ಉಸಿರಾಡುವ ಗಾಳಿ ಯಾರು ಉಸಿರಾಡಿಬಿಟ್ಟ ಗಾಳಿ, ಅದು ನಿಂದಲ್ಲ. ಈ ಸಾವಿರಾರು ವರ್ಷಗಳಿಂದ ಈ ಗಾಳಿಯಲ್ಲಿ ಒಳಗೆ ಹೋಗಿ ಬರದ ಗಾಳಿಯೇ ಇಲ್ಲ, ಅದು ಯಾರೋ ಆಲ್ರೆಡಿ ತಗೊಂಡ್ಬಿಟ್ಟಂತ ವಿಚಾರಗಳು. ಈ ವಿಶ್ವದಲ್ಲಿರುವ ವಿಚಾರಗಳನ್ನೇ, ಯಾವ ವಿಚಾರಗಳನ್ನು ಎಲ್ಲರೂ ವಿಚಾರ ಮಾಡೋದು ಅದನ್ನೇ ನಾವು ಮಾಡ್ತೀವಿ. ನಮ್ದು ಯಾವುದೂ ಇಲ್ಲ. ಯಾವುದಾದ್ರೂ ವಿಜ್ಞಾನಿ ಕಂಡುಹಿಡಿದಿದ್ದಾರೆ ಅಂದರೆ
ಅದು ವಿಶ್ವದಲ್ಲಿರೋ ವಿಜ್ಞಾನವನ್ನು ನೀನು ಇವತ್ತು ಕಂಡಿದೀಯಾ ಅಷ್ಟೇ, ಅದನ್ನೊಂದು ನಿನ್ನ ಗ್ರೇಟ್ನೆಸ್ ಏನಿಲ್ಲ. ನೀನು ಬದುಕುತ್ತಿರುವ ಎಲ್ಲವೂ ಕೂಡ ಇನ್ನೊಬ್ಬರಿಂದ ಪಡೆದ ಬಳುವಳಿ ನಿನ್ನದು ಅಂತ ಏನು ಯಾಕಂದ್ರೆ ನಿನ್ನ ಅಹಂಕಾರ ಪಡ್ತೀಯ? ನಿಮ್ಮ ತಾಯಿ ತಂದೆಯಲ್ಲಿ ಸಿರಿ ಸಂಪತ್ತಿದೆ ಅಂತ ಅಹಂಕಾರ ಪಡ್ತೀರಿ ಅಂದ್ರೆ ದೌರ್ಯದ್ದು ಅದು ಇವತ್ತು ನಿನಗೆ ಬಂದಿದೆ ಅಷ್ಟೇ, ಅದು ನಿನ್ನಲ್ಲಿ ಇವತ್ತಿಂತ ಗ್ಯಾರಂಟಿ ಇಲ್ಲ. ಈ ಜಗತ್ತಿನಲ್ಲಿ ಎಲ್ಲವೂ ಕೂಡ ನಾವು ಈಗ ಪಡ್ಕೊಂಡು ಉಪಯೋಗಿಸ್ಕೋತಿದ್ದೀವಿ, ನಾವು ಅದನ್ನು ವಾಪಸ್ ಕೊಟ್ಟು ಹೋಗ್ಬೇಕು, ಯಾವುದನ್ನು ತಗೊಂಡು ಹೋಗೋಕ್ಕಾಗಿಲ್ಲ. ಯಾಕಕ್ಕೆ ಅದರ್ಪ ಬರಬೇಕು? ಎಲ್ಲವೂ ನನಗೆ ಬೇಕು ಅನ್ನುವಂತಹ ಲೋಭ ಯಾಕಬೇಕು? ಇಡೀ ವಿಶ್ವವೇ ನಿನ್ನದಾಗಿರುವಾಗ ಲೋಭ ಯಾಕೆ ಬರ್ತೀಯ? ಒಮ್ಮೆ ಇದು ಓದಿರುವಂಥದ್ದನ್ನು ಸಿದ್ದೇಶ್ವರ ಸ್ವಾಮೀಜಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ತುಂಬ ಮಹತ್ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಅದು ಬಂದು ಹೇಳಿದ್ರಂತೆ, ಸ್ವಾಮೀಜಿ ನೀವು ಇಷ್ಟು ದೂರ ಓಡಾಡ್ತಿರಲ್ಲ, ಎಲ್ಲ ಕಡೆ ಓಡಾಡ್ತಿರಲ್ಲ, ನಿಮಗೇಂತ ಒಂದು ಕಾರ್ ಅಡಿಗೆ ತಗೊಳ್ಳಿ ಅಂತ ಕೀರ್ತನ ಕೊಟ್ಟಿದ್ದೆ. ಆಗ ಅವ್ರು ಹೇಳಿದ್ರಂತೆ, ನಾನು ಇಡೀ ವಿಶ್ವವೇ ನನ್ನದು ಅಂತ ಒಪ್ಕೊಂಡ್ಬಿಟ್ಟಿದ್ದೇನಪ್ಪ, ಈ ಒಂದು ಕಾರ್ಯ ಕಂಡುಕೊಂಡ್ರೆ ನನಗೇನಿಸುತ್ತೆ, ನನ್ನ ಕಾರು ನನ್ನ ಪ್ರಪಂಚ ಅದ್ರ ಸುತ್ತ ತಿಳ್ಕೊಂಡು ಕಾಕೊಂಡ್ಬಿಡುತ್ತೆ, ಹಾಗಾಗಿ ನನಗೆ ಈ ಕಾರ್ ಬೇಡ. ಎರಡನೆಯ ಕಾರಣ, ನನಗೆ ಈ ಪ್ರಪಂಚದಲ್ಲಿ ಯಾವುದು ನನ್ನಲ್ಲ ಅಂತ ನಾನು ಸನ್ಯಾಸ ತಗೊಂಡಿದ್ದೀನಿ, ಈ ಕಾರ್ಯ ನಡ್ಕೊಳ್ಳೆ. ಈ ಎರಡು ಕಾರಣದಿಂದ ನನಗೆ ಬೇಡ ಅಂತ ಲೋಭ, ನಂದು ನನಗೆ ಬೇಕು ಅನ್ನೋದ್ರಲ್ಲೇ ನಾನು ಮುಳುಗೋಗ್ಬಿಟ್ರೆ, ಬರೀ ಸಂಪಾದನೆ ಮಾಡುವುದರಲ್ಲೇ ಮುಳುಗೋಗ್ಬಿಟ್ರೆ, ಕೊಡುವುದು ಈ ಉಸಿರಾಟನೂ ಆಗಿದೆ. ನಾವು ನನಗೆ ಬೇಕು ಈ ಗಾಳಿ ಅಂತ ಒಳಗೆ ಇಟ್ಕೊಂಡ್ರೆ ನಮ್ಮ ಬದುಕು ಕಂಟಿನ್ಯೂ ಆಗಲ್ಲ. ನಾವು ಹೊರಗಡೆ ಬಿಟ್ಟಾಗ ಮತ್ತೆ ಒಳಗೆ ತಗೊಳ್ಳೋದಕ್ಕೆ ಸಿದ್ಧ ಆಗ್ತೀವಿ. ಲೋಭವನ್ನು ಬಿಟ್ಟಾಗ ಬದುಕು ಪರಿಪೂರ್ಣ ಆಗುತ್ತೆ. ಈ ಸ್ವಭಾವಗಳನ್ನು ನೀವು ಮಾಡಿದ್ರೆ ನಿಮ್ಮ ಮಕ್ಕಳು ಕಲಿತಾರೆ. ಮಕ್ಕಳಿಗೆ ಒಳ್ಳೆಯದನ್ನು ಮಾಡ್ತಿದ್ದೀನಿ ಅಂತ ತಿಳ್ಕೊಂಡು ಇಂತಹ ದುಷ್ಟ ಸ್ವಭಾವಗಳಿಂದ ಅವರನ್ನು ನರಕದ ಬಾಗಿಲಿನಲ್ಲಿ ನಿಲ್ಲಿಸ್ಬೇಡಿ, ಅವರ ಬದುಕನ್ನು ನರಕ ಮಾಡಬೇಡಿ. ಈ ಶ್ರೇಷ್ಠವಾದಂತಹ ಶಾರೀರಿಕ ತಪಸ್ಸು, ಮಾನಸಿಕ ತಪಸ್ಸು, ವಾಚಿಕ ತಪಸ್ಸನ್ನು ಮಕ್ಕಳಿಗೆ ಹೇಳ್ಕೊಡಿ. ಶ್ರದ್ಧಾತ್ರೇಯ ವಿಭಾಗದಲ್ಲಿ ಬರುತ್ತೆ ಇದಿಷ್ಟನ್ನು. ನೀವು ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಏನೇನೋ ಹೇಳ್ಕೊಡ್ಬೇಕು ಅಂತಿಲ್ಲ, ಹೇಳ್ಕೊಡುವುದನ್ನು ಸ್ಪಷ್ಟವಾಗಿ ಸರಿಯಾದ ರೀತಿಯಲ್ಲಿ ತಿಳಿಸ್ಕೊಡಿ, ಅವ್ರ ನಡವಳಿಕೆ ಬದಲಾಗುತ್ತೆ. ಇಲ್ಲಿ ಹೋದ್ರೆ ಅವರು ಬೆಳೆದು ನಿನ್ನ ದೊಡ್ಡವರಾದಾಗ ಒರಟುತನದಿಂದ ಬೀದಿಯಲ್ಲಿ ಕೆಲವು ಜಗಳ ಮಾಡೋದು ನೋಡಿದಾಗ ಹೇಗೆ ಇವ್ರ ತಲೆಯಲ್ಲಿ ಇಂಥ ವಿಚಾರಗಳು ಬರುತ್ತೆ, ಇಷ್ಟು ಕಠೋರ ಕೆಟ್ಟ ಮಾತುಗಳು ಬರುತ್ತೆ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಅದಕ್ಕೆ ಸಂಸ್ಕಾರ ಆಗಿದೆ. ಸಂಸ್ಕಾರವನ್ನು, ಆ ತಿಳುವಳಿಕೆಯನ್ನು, ವಿಚಾರವನ್ನು ಬಾಲ್ಯದಿಂದಲೇ ಕೊಡಬೇಕು. ನಮಗೆ ಅವಕಾಶ ಸಿಕ್ಕಿದಾಗ ನಾವು ಮಾಡ್ಕೊಳ್ತಾನೆ ಇರಬೇಕು. ಈ ಮೂರು ದೋಷಗಳು, ಕಾಯ ವಾಚ ಮನಸ್ಸ ದೋಷಗಳು ನಿವಾರಣೆ ಆಗಬೇಕು, ಸತ್ವಶುದ್ಧಿ ಆಗಬೇಕು, ಆಗ ಬದುಕಿಗೆ ಸಮಗ್ರತೆ ಬರುತ್ತೆ. ಇದನ್ನೇ ಲೀಡರ್ಶಿಪ್ ಕ್ವಾಲಿಟೀಸ್ ಅಂತಾರೆ. ನಮಸ್ಕಾರ.
ಸರ್ವಭೂತೇಶು ಅನ್ನೋ ಮಾತಿದೆ. ಎಲ್ಲರಲ್ಲೂ ಒಂದೇ ರೀತಿಯಲ್ಲಿ ಕಾಣೋದು, ಎಲ್ಲರಲ್ಲೂ ಭಗವಂತ ಇದ್ದಾನೆ ಅನ್ನೋ ಚಿಂತನೆ ಮಾಡೋದು. ಮತ್ತೆ ವಸುದೈವ ಕುಟುಂಬಕಂ ಅಯಂ ನಿಜ ಪರೋ ವೇತಿ ಗಣನಾ ಲಘುಚೇತಸಾಂ ಉದಾರ ಚರಿತಾನಾಂತು ವಸುದೈವ ಕುಟುಂಬಕಂ ಅನ್ನೋ ಸುಭಾಷಿತದಂತೆ ಎಲ್ಲರನ್ನು ನಮ್ಮ ಮಕ್ಕಳಂತೆ, ಎಲ್ಲರೂ ನಮ್ಮವರೇ ಎನ್ನುವ ಭಾವನೆಯಿಂದ ಎಲ್ಲರಿಗೂ ಸಮಾನವಾಗಿ ಅವರ ವಿದ್ಯೆಯನ್ನು ಧಾರೆ ಎರಿತಾ ಇರೋ ಶ್ರೀಮತಿ ನಾಗರತ್ನಮ್ಮ ಎಂ ರಂಗಸ್ವಾಮಿಯವರು ನಮ್ಮೊಂದಿಗಿದ್ದಾರೆ. ಮೇಡಮ್, ತಮಗೆ ಆದರದ ಸ್ವಾಗತ. ಇಂದಿನ ಗೀತೆಯ ಅಧ್ಯಾಯದ ಮಹತ್ವವನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಮೊಟ್ಟ ಮೊದಲು ಜನ್ಮ ಕೊಟ್ಟ ತಾಯಿಗೆ ನಮಸ್ಕಾರ, ತಂದೆಗೆ ನಮಸ್ಕಾರ, ಗುರು ಹಿರಿಯರಿಗೆ, ಸಾಧು ಸಂತರಿಗೆ, ಇಷ್ಟ ದೇವರು ಕುಲದೇವರು ಎಲ್ರಿಗೂ ನಮಸ್ಕಾರ ಮಾಡ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವ ಸರ್ವತ್ರ ನಂದತು. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯದನ್ನೇ ನೋಡುವಂತಾಗಲಿ, ಒಳ್ಳೆಯದನ್ನೇ ಮಾತಾಡುವಂತಾಗಲಿ, ಈ ರೀತಿಯಾಗಿ ನಾವೆಲ್ಲ ಪ್ರಾರ್ಥನೆ ಮಾಡ್ತಾ, ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕ ಶಂಕರಂ. ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ ಪರಮಾನಂದ ಮಾಧವಂ ಪರಮಾನಂದ ಮಾಧವಂ. ಗುರುಗಳ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಆತ್ಮೀಯರೇ ಹಾಗೂ ನನ್ನ ಪ್ರೀತಿಯ ಮಕ್ಕಳೇ, ಈ ದಿನ ನಾವು ಕಡೆಯ ಹಂತದಲ್ಲಿದ್ದೀವಿ, 18ನೇ ಅಧ್ಯಾಯದಲ್ಲಿದ್ದೀವಿ. ಮೋಕ್ಷ ಸನ್ಯಾಸ ಯೋಗ, ಅದಕ್ಕಿಂತ ಮುಂಚಿತವಾಗಿ ನಾವೇನೇನೇನನ್ನೆಲ್ಲ ನೋಡಿದ್ವಿ ಅನ್ನೋದೆಲ್ಲ ಒಂದು ಸ್ವಲ್ಪ ರೀಕ್ಯಾಪ್ ಅಂತ ಹೇಳ್ತೀವಿ, ಸ್ವಲ್ಪ ಮಾಡ್ಕೊಂಡು ಮುಂದೆ ಹೊರಟೋಗೋಣ. ಅರ್ಜುನ ವಿಷಾದ ಯೋಗ ನೋಡಿದ್ವಿ, ನಾನೇನು ಮಾಡೋದೇ ಇಲ್ಲ ಅಂಥೇಳಿ ಶಸ್ತ್ರನ ಕೆಳಗೆ ಬಿಟ್ಬಿಟ್ಟ, ಇವರೆಲ್ಲ ನಾನು ಕೊಲ್ಬೇಕಾ ಹಾಗೆ ಹೀಗೆ ಅಂತೇಳಿ ಅವನಿಗೆ ತಾನು ಮಾಡ್ತೀನಿ ಅನ್ನೋ ಅಭಿಮಾನ ಇತ್ತು. ಅವನು ಸಾಕಷ್ಟು ಅವನು ಮಾತಾಡೋಕೆ ಸುಮ್ಮನೆ ಇದ್ದ. ಕೃಷ್ಣ ಪರಮಾತ್ಮ ಎಲ್ಲ ಅವನ ಮನಸ್ಸಲ್ಲಿರೋದಲ್ಲಿ ಹೊರಗೆ ಬಂದ್ಬಿಡ್ಲಿ ಅಂಥೇಳಿ ಬಹಳಷ್ಟು ಸಮಯ ಕೊಟ್ಟ. ಅವನು ಅವನ ತನ್ನ ಬೇರೆ ಬೇರೆ ರೀತಿಯಲ್ಲಿ ನೋಡಿ, ನೀವು ಅದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಸಾಕಷ್ಟು ಆಯಾಮಗಳಲ್ಲಿ ಅವನು ತನ್ನ ವಿಷಾದವನ್ನು ವ್ಯಕ್ತಪಡಿಸ್ತ. ಎಲ್ಲ ಆದ್ಮೇಲೆ ಸಾಂಖ್ಯಯೋಗದಲ್ಲಿ ಶುರು ಮಾಡ್ದ. ಅವನ್ನ ಮೊದಲನೇ ಉಪದೇಶವೇ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತೆಕ್ತೋ ತಿಷ್ಟ ಪರಂತಪ, ನಿನ್ನ ದೌರ್ಬಲ್ಯಗಳನ್ನು ಕಿತ್ ಹಾಕಿದ್ರೆ ಮಾತ್ರವೇ ನಾನೇನ್ ಹೇಳೋದು ನಿನಗೆ ಗೊತ್ತಾಗುತ್ತೆ ಅಂಥೇಳಿ ಅಲ್ಲಿಂದ ಶುರುವಾಯ್ತು. ಅದಕ್ಕೆ ನಾವು ಅನ್ಕೊಳ್ಬೇಕು ಕೆಲವು ಸ್ವಲ್ಪ ಸಿದ್ಧತೆಗಳು ಬೇಕು ಅನ್ನೋದಕ್ಕೆ, ಅವನ ಸಿದ್ಧತೆ ಇದ್ದ, ಅವನಿಗೇನು ಅಷ್ಟೇನು ಬೇಕಿರ್ಲಿಲ್ಲ ಸ್ವಲ್ಪ. ಅದು ಅದಕ್ಕೆ ಹೇಳ್ತಾರಲ್ಲಿ ಭಾಷೆ ಬರೆಯುವಾಗ್ಲೇನೆ ಅರ್ಜುನನ ನಿಮಿತ್ತ ಮಾಡಿಕೊಂಡು ಅವನು ಹೇಳ್ದ ಅನ್ನೋದು ಬರುತ್ತೆ ನಮಗೆ, ಶಂಕರ ಭಾಷೆ ಬರೀತಾರೆ ಆ ಥರ. ಹಾಗಾಗಿ ಹೌದು, ಅವನಿಗೆಲ್ಲ ಗೊತ್ತಿರೋವನೇ ಅವನು, ಇಲ್ಲಾಂದ್ರೆ ಅನಘ ಅಂತಲ್ಲ ಯಾಕೆ ಸಂಬೋಧನೆ ಮಾಡ್ತಾ ಇದ್ದ ಅವನಿಗೆ, ಆದರೆ ಅವನ ಮುಖಾಂತರ ನಮಗೆಲ್ಲ ಈ ರೀತಿ ಅನ್ನೋದನ್ನ ಹೇಳ್ತಾ, ಆಮೇಲೆ ಹೃದಯ ದೌರ್ಬಲ್ಯಗಳು, ನಾನು ನನ್ನದು ನನ್ನಿಂದ ನಾನೇ ಎಲ್ಲ ಮಾಡ್ತೀನಿ ಅನ್ನೋದೆಲ್ಲ, ಅದನ್ನೆಲ್ಲ ಫಸ್ಟ್ ಕಿತ್ ಹಾಕು ಎದ್ದೇಳು ಅಂಥೇಳಿ ಅಲ್ಲಿಂದ ಶುರುವಾಯ್ತು ಅವನ ಒಂದು ಉಪದೇಶ. ಆಮೇಲೆ ಕರ್ಮಯೋಗ, ಕರ್ಮಯೋಗ ಯಾತ್ರನ ಮಾಡೋದಿಲ್ಲ, ನೀನು ಕರ್ಮ ಮಾಡಬೇಕು ಅನ್ನೋದೊಂದಾಯ್ತು. ಆಮೇಲೆ ಕರ್ಮ ಮಾಡಬೇಕಾದ ಜ್ಞಾನಯುಕ್ತವಾದಂಥ ಕರ್ಮವನ್ನು ನೀನು ಮಾಡು, ಯಾವಾಗಲೂ ಹಾಗೆ ಮಾಡಿದಾಗ ನಮ್ಗೇನಿಸುತ್ತೆ ಅದು ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ. ಜ್ಞಾನಯುಕ್ತವಾದ ಕರ್ಮ ಮಾಡಿದಾಗ ಅದು ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅಂತ ತಗೊಂಡು ಯಾವುದನ್ನ ಮುಂದೆ ಇದ್ರೆ ಹೇಳ್ತಾನೆ, ಕರ್ಮ ಸನ್ಯಾಸ ಯೋಗ, ಕರ್ಮವನ್ನು ನೀನು ಯಾವುದನ್ನ ಕರ್ಮಣ್ಯ ವಾದಿಕಾರಸ್ಥೆ ಮಾಫಲೇ ಶುಕದಾಸನ ಅಂತ ಹೇಳುವಾಗ
ಎರಡನೇ ಅಧ್ಯಾಯದಲ್ಲಿ ಎಲ್ಲವೂ ಬಂದ್ಬಿಟ್ಟಿದೆ, 72 ಶ್ಲೋಕದಲ್ಲಿ ಎಲ್ಲವೂ ಬಂದ್ಬಿಟ್ಟಿದೆ. ಅದ್ರಲ್ಲಿ ಎಲ್ಲವೂ ಹೇಳ್ಬಿಟ್ಟಿದೆ. ನೀನು ನೋಡಿ ಬೇಕಿದ್ರೆ ಮುಂದೆ ಮುಂದೆ ಬರೋದ್ರಲ್ಲಿ ಎಲ್ಲ ಒಂದೊಂದೊಂದು ಅಲ್ಲಿಂದ ಬರೋದೇನೆ, ಅಲ್ಲಿಂದ ತಗೊಳ್ಳೋದೇನೆ ಅಲ್ಲಾಗಿರುತ್ತೆ. ಹಾಗೆ ಆತ್ಮ ಸಂಯಮ, ಇದೆಲ್ಲ ಕರ್ಮ ಸನ್ಯಾಸ ಯೋಗ ಆದ್ಮೇಲೆ ಒಂದಕ್ಕೊಂದು ಒಂದಕ್ಕೊಂದು ಅವನ ಹೆಂಗೆ ತಯಾರು ಮಾಡಿ ಅವನನ್ನು ಆತ್ಮ ಸಂಯಮ ಯೋಗ ಅಂದ್ರೆ ಧ್ಯಾನ ಯೋಗ. ಯಾವ ರೀತಿ ಧ್ಯಾನಕ್ಕೆ ನೀವು ಒಳಪಡ್ಬೇಕಾದ್ರೆ ನೀನು ಮನಸ್ಥಿತಿ ಹೇಗಿರ್ಬೇಕು, ನೀನ್ ಹೇಗಿರ್ಬೇಕು ಅನ್ನೋದೆಲ್ಲ ತುಂಬಾ ಚೆನ್ನಾಗಲ್ಲಿ ವಿವರಣೆ ಮಾಡಿ ನಾವು ನೋಡಿದ್ವಿ. ಆಮೇಲೆ ಜ್ಞಾನ ವಿಜ್ಞಾನ ಯೋಗ, ಅದಾದ್ಮೇಲೆ ತಾನೆ ನಿನಗೆ ಜ್ಞಾನ ಯಾವುದು, ವಿಜ್ಞಾನ ಯಾವುದು, ನೀನ್ ಯಾರು, ಆ ಜ್ಞಾನ ಅನ್ನೋದು ಅನ್ನೋದೆಲ್ಲ ಬರುತ್ತಲ್ಲ, ಅಸ್ಮಿ ಯಾವುದು, ಅಸ್ಥಿ ಯಾವುದು ಅನ್ನೋದಲ್ಲಿ ತಿಳುವಳಿಕೆ ನಿನಗೆ ಬರುತ್ತೆ ಅನ್ನೋದನ್ನ ಅಲ್ಲಿಲ್ಲ. ಆಮೇಲೆ ಅಕ್ಷರ ಬ್ರಹ್ಮ ಯೋಗ ಅನ್ನೋದು ಅಲ್ಲಿ ಏನಯ್ಯ ಅವನ ಬ್ರಹ್ಮನ ಒಂದು ವಸ್ತು ಹೆಂಗೆ ಅನ್ನೋದನ್ನ ಅಲ್ಲಿ ಕ್ಷರಾಕ್ಷರ ಅದೆಲ್ಲ ನಾವೆಲ್ಲ ನೋಡಿದ್ವಿ. ಹಾಗೆ ಅದಕ್ಕೆ ಶಂಕರಾಚಾರ್ಯ ಧಾರಣ ಯೋಗ ಅಂತ ಅಲ್ಲಿ ಶಂಕರ ಅದಕ್ಕೆ ಹೆಸರು ಕೊಡ್ತಾ ಇದ್ದಾರೆ ಅಕ್ಷರ ಬ್ರಹ್ಮ ಯೋಗಕ್ಕೆ. ಆಮೇಲೆ ರಾಜವಿದ್ಯಾ ಅಲ್ಲಿವರೆಗೆ ಏನ್ ಮಾಡೋದು, ತ್ವಮ್ ಅನ್ನೋ ತತ್ವಮಸಿ ಅನ್ನೋದಲ್ಲಿ ತ್ವಮ್ ಅನ್ನೋವರೆಗೂ ನಾವು ನೋಡಿದ್ವಿ. ಆಮೇಲೆ 7 ನಾವೇನ್ ಮಾಡಿದ್ವಿ, ತತ್ ಅನ್ನೋ ಪದಕ್ಕೆ ನಾವು ತಗೊಂಡ್ವಿ, ಅದ್ರಲ್ಲಿ ನಿಮ್ಗೆಲ್ಲ ಗೊತ್ತಾಗಿದೆ. ರಾಜವಿದ್ಯ ರಾಜಗುಹ್ಯ ಯೋಗ ಅನ್ನೋದು ಅಲ್ಲಿ ತಗೊಂಡ್ವಿ. ಆಮೇಲೆ ವಿಭೂತಿ ಯೋಗ ಅವನ ಒಂದು ಮಹಿಮೆಗಳು ಎಲ್ಲ ನೋಡಿದ್ವಿ. ಆಮೇಲೆ ವಿಶ್ವರೂಪ ದರ್ಶನ, ಏನ್ ಮಹಿಮೆ ಅವನು ಹೇಳ್ತಾ ಇದ್ನೋ ಅದನ್ನ ನಾವು ಕಣ್ಣಾರೆ ನಾನು ನೋಡ್ಬೇಕು ಅಂತ ಹೇಳಿದಾಗ ಕಣ್ಣಾರೆ ಅವನು ನೋಡೋ ಅಂತ ಒಂದು ಅವಕಾಶವನ್ನು ಮಾಡಿಕೊಟ್ಟ ಪರಮಾತ್ಮ ಅನ್ನೋದನ್ನ ನಾವು ನೋಡಿದ್ವಿ. ಆಮೇಲೆ ಭಕ್ತಿ ಯೋಗ, ಭಕ್ತಿ ಯೋಗಲ್ಲಿ ಸಗುಣ ರೂಪ ನಿರ್ಗುಣ ರೂಪ ಎಲ್ಲೂ ತಗೊಂಡು ಯಾವ್ದು ಮಾಡಿದ್ರೆ ಏನೇನ್ ಫಲ ಅನ್ನೋದೇ ಇಬ್ರಿಗೂ ಇದೆ, ಅದು ಯಾವ ರೀತಿ ಬರುತ್ತೆ ಅನ್ನೋದೆಲ್ಲ ಅಲ್ಲೇ ಹೇಳಿಬಿಟ್ಟು. ಆಮೇಲೆ ಕ್ಷೇತ್ರ ಕ್ಷೇತ್ರ ವಿಭಾಗ ಯೋಗ, ಕ್ಷೇತ್ರ ಶರೀರ ಯಾವುದು, ಒಳಗೆ ಆತ್ಮ ವಸ್ತು ಯಾವುದು ಅನ್ನೋದ್ರ ಬಗ್ಗೆ ಬಹಳ ಅದ್ಭುತವಾಗಿ, ಜೀವಾತ್ಮ ಹೇಗಿದ್ದಾನೆ, ಶರೀರ ಹೇಗಿದೆ, ಪರಮಾತ್ಮ ಹೇಗೆ, ಹಾಗೆ ಜಗತ್ತು ಜೀವ ಪರಮಾತ್ಮ ಅನ್ನೋದು ಬೇರೆ ಬೇರೆ ಮಾಡಿ ಗುಣತ್ರಿ ವಿಭಾಗ ಯೋಗ ಅದೆಲ್ಲ ನಾವು ನೋಡಿದ್ವಿ. ಗುಣತ್ರಿ ವಿಭಾಗ ಯೋಗದಲ್ಲಿ ಹೇಗೆ ಯಾವ ಸಾತ್ವಿಕ ಗುಣ ತಮಗುಣ ರಾಜಗುಣ ಯಾವ ರೀತಿ ಕೆಲಸಗಳು ಮಾಡುತ್ತೆ ಅನ್ನೋದೆಲ್ಲ ನಾವೆಲ್ಲ ನೋಡಿದ್ವಿ. ಆಮೇಲೆ ಪುರುಷೋತ್ತಮ ಪ್ರಾಪ್ತಿ ಯೋಗ, ಅದು ಬಹಳ ಅದ್ಭುತವಾದ ಒಂದು ಅಧ್ಯಾಯ ಇತ್ತು, ಅದನ್ನೆಲ್ಲ ನಾವು ನೋಡಿದ್ವಿ. ಹೇಗೆ ಅವನ ಒಂದು ಪ್ರಾಪ್ತಿ ಮಾಡ್ಕೊಳ್ಳೋ ಪ್ರಾಪ್ತಿ ಆಗುವಂತ ಪುರುಷೋತ್ತಮ ಯಾರು ಕರೆಸ್ಕೊಳ್ತಾನೆ ಅನ್ನೋದ್ರ ಬಗ್ಗೆ ಎಲ್ಲ ನಾವು ಚೆನ್ನಾಗಿ ತಿಳ್ಕೊಂಡ್ವಿ. ಆಮೇಲೆ ದೈವಾಸುರ ಸಂಪದ ವಿಭಾಗ ಯೋಗ ಅಂತ ಬೇರೆ ನೋಡಿದ್ವಿ. ದೈವಿ ಗುಣಗಳು ಯಾವುದು, ಆಸುರಿ ಗುಣಗಳು ಯಾವುದು, ಆಸುರಿ ಇದ್ದಾಗ ಯಾವ ರೀತಿ ಅವನ ವರ್ತನೆಗಳಿರುತ್ತೆ, ದೈವಿ ಗುಣದ ಯಾವ ರೀತಿ ಇರುತ್ತೆ, ಎರಡರಲ್ಲಿ ಯಾವ್ದು ತಗೋಬೇಕು, ದೈವಿ ಗುಣವನ್ನು ತಗೊಳ್ಬೇಕು ಅನ್ನೋದನ್ನ ಕಡೆಗೆಲ್ಲ ನಮ್ಗೆಲ್ಲ ಗೊತ್ತಾಯ್ತು. ಎರಡು ಇರೋದೇನೆ ಅದೇ ತಗೊಳ್ಬೇಕು ಅನ್ನೋದು ಗೊತ್ತಾಯ್ತು. ಆಮೇಲೆ ಶ್ರದ್ಧಾತ್ರಿ ವಿಭಾಗ ಯೋಗ ನೋಡಿ, ಯೋಚನೆ ಮಾಡಿ, ಆ ದೈವಾಸುರ ಸಂಪದ ವಿಭಾಗ ಯೋಗದಲ್ಲಿ ಬರುವಂತ ಆಸುರಿ ಗುಣದ ಪ್ರಕಾರವೇ ಶ್ರದ್ಧೆಗಳು ನಮಗೆ ಬರೋದು. ಆ ಶ್ರದ್ಧೆಗಳು ಮೂರು ವಿಧ, ಸತ್ವ ರಜೋತಮ ಅನ್ನೋದನ್ನೆಲ್ಲ ನಾವು ನೋಡಿದ್ವಿ. ಅದ್ರಲ್ಲಿ ಆಹಾರ, ಆಹಾರ ಅಂತ ಇನ್ನೊಂದು ತಗೊಳ್ಬೇಕು, ನಾವು ನೋಡೋದು ಸಹಿತ ಆಹಾರವಾಗುತ್ತೆ ನಮ್ಗೆ, ಒಳಗೆ ತಗೊಳ್ದು ಅಂತ ತಗೊಳಂಗಿಲ್ಲ ನಾವು. ಸಾತ್ವಿಕ ಆಹಾರದಲ್ಲಿ ನೋಡೋದು ಕೇಳೋದು ಅದು ಸಾತ್ವಿಕ ಆಹಾರವೇ ಆಗುತ್ತೆ. ಹಾಗೆ ಇದರಲ್ಲಿ ಆಹಾರದಲ್ಲಿ ಮೂರು ವಿಧ ಅಂತ ನೋಡಿದ್ವಿ, ಯಜ್ಞ ತಪಸ್ಸು ದಾನ ಅನ್ನೋದ್ರಲ್ಲಿ ಮೂರು ಮೂರು ವಿಧ ಅಂತ ಎಲ್ಲ ನಾವು ನೋಡಿದ್ವಿ. ಎಲ್ಲವನ್ನು ತಿಳ್ಕೊಂಡ್ಮೇಲೆ ನಾವೇನ್ ಮಾಡ್ಕೋಬೇಕು, ಸಾತ್ವಿಕ ಗುಣಗಳನ್ನ ಬೆಳೆಸ್ಕೊಳ್ಬೇಕು ಅನ್ನೋದು ಕಡೆಗೆ ಬಂತು, ಇಲ್ಲಿವರೆಗೂ ಬಂತು ನಮ್ಗೆ. ಯಾವ್ದು ಡೂಸ್ ಡೋಂಟ್ಸ್, ಮಾಡ್ಬೇಕದ್ ಯಾವ್ದು, ಮಾಡಬಾರ್ದದ್ ಯಾವ್ದು ಅನ್ನೋದೆಲ್ಲ ನಮ್ಗೆ ಚೆನ್ನಾಗಿ ತಿಳುವಳಿಕೆಗೆ ಬಂದ್ಬಿಡ್ತು. ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ರು ಸಾಕು, ನಾವ್ ಇಷ್ಟು ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಎಲ್ಲ ನಾವು ತಗೊಂಡ್ವಿ ಅನ್ನೋದಾಗುತ್ತೆ. ಈಗ ಮೋಕ್ಷ ಸನ್ಯಾಸ ಯೋಗ ಅಂತ ಕೆಲ ಕಡೆಯಲ್ಲ ಬಂದಿದೀವಿ. ಮೋಕ್ಷಾಯ ಸನ್ಯಾಸ, ಮೋಕ್ಷಕ್ಕಾಗಿ ಸನ್ಯಾಸ ಮಾಡೋದು ಮೋಕ್ಷ ಸನ್ಯಾಸ ಅನ್ನೋದು ಇಲ್ಲಿ ಬರುತ್ತೆ. ಹಾಗಾದ್ರೆ ಇಲ್ಲಿ ಏನ್, ಹಾಗಾದ್ರೆ ಮೋಕ್ಷ ಅಂತ ತಗೊಂಡಾಗ ಪಡ್ಕೊಳೋದ ಅಥವಾ ಅರಿಯೋದಾ ಅಂತ ತಗೊಂಡಾಗ, ಮೋಕ್ಷ ಎಲ್ಲೂ ಸಿಗೋಕ್ಕ ಪಡೆಯೋಕ್ಕಲ್ಲ, ಅದು ಸ್ವತಃವೇ ನಾವು ಮೋಕ್ಷ ಸ್ವರೂಪವೇ ಆಗಿದ್ದೀನಿ, ಅದನ್ನ ಅರ್ಥ ಮಾಡ್ಕೊಳ್ಳೋದೇ ಮೋಕ್ಷ ಅಂತೇಳಿ. ನಿನ್ನ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋದೇ ಮುಕ್ತಿ ಸ್ವರೂಪ, ಅದಕ್ಕೆ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಆತ್ಮವಸ್ತು ಅದೇ ನಾನಾಗಿದ್ದೀನಿ, ಅದನ್ನ ಅರ್ಥ ಮಾಡ್ಕೊಳ್ಳೋದೇನೆ ಮೋಕ್ಷ. ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡಿ, ಇನ್ನೊಂದು ತಿಳ್ಕೊಬೇಕು, ಮೋಕ್ಷಕ್ಕೆ ತಿಳಿದವನ್ ಏನ್ ಮಾಡ್ತಾನೆ, ಅಲ್ಲಿಂದ ಅವನು ಮುಕ್ತಿನ ತಗೊಳ್ತಾನೆ. ಆಪೋಸಿಟ್ ಯಾವ್ದು ಮೋಕ್ಷಕ್ಕೆ, ಬಂಧ, ಬಂಧ ಅಂದ್ರೆ ಅಲ್ಲಿ ಬದ್ಧ ಆಗ್ಬಿಡ್ತಾನೆ ಅವನು, ಆ ಬಂಧನಕ್ಕೆ ಏನೋ ಬದ್ಧ ಆಗ್ಬಿಡ್ತಾನೆ, ಬದ್ಧೋಹಂ ಅಂತ ತಿಳ್ಕೊಂಡ್ಬಿಡ್ತಾನೆ. ಹಾಗಾಗಿ ಇಲ್ಲಿ ಅಲ್ಲಿ ಅಲ್ಲಿ ಅದಕ್ಕೆ ಮನೆಯವ ಮನುಷ್ಯಾಣಂ ಕಾರಣ ಬಂಧ ಮೋಕ್ಷ ಯೋಹೋ ಅಂತ ಹೇಳಿರೋದು. ಹಾಗೆ ನಮ್ಮ ಮನಸ್ಸೇ ಮೋಕ್ಷಕ್ಕೂ ಬಂಧನಕ್ಕೂ ಕಾರಣ ಅನ್ನೋದನ್ನ ನಾವು ಸಾಕಷ್ಟು ಅದನ್ನ ಚಿಂತನೆಯನ್ನ ಮಾಡಿದ್ದೀವಿ. ಹಾಗಾಗಿ ನಿಮ್ಗೆ ಇನ್ನೊಂದು ತಗೋಬೇಕು, ನೀವು ಶೃಂಗೇರಿ ವೆಬ್ಸೈಟ್ನಲ್ಲಿ ಅದ್ವೈತ ಶಾರದಾ ಅನ್ನೋದು ಒಂದು ವೆಬ್ಸೈಟ್ ಇದೆ, ಅಲ್ಲಿ ನೀವು ಮುಕ್ತ ಅಥವಾ ಮೋಕ್ಷಕ್ಕೆ ಏನ್ ಅರ್ಥ ಅಂತ ನಾವು ತಗೊಂಡಾಗ ನೀವು ಬೇಕಾದ್ರೆ ಟೈಪ್ ಮಾಡಿ ನೋಡಿದಾಗ ಎಷ್ಟೊಂದು ವಿವರಣೆಗಳು ಬರುತ್ತೋ, ಅದು ಸಾಕಷ್ಟು ವಿವರಣೆಗಳಿದೆ, ಅದಕ್ಕೆಲ್ಲ ನಾವು ತಗೊಂಡಾಗ ಎಲ್ಲ ನಿಮ್ಗೆ ಗೊತ್ತಾಗತ್ತೆ. ಆಮೇಲೆ ವೇಕ ಚೂಡಾಮಣಿಯಲ್ಲೂ ಸಹಿತಾನು ಮುಮುಕ್ಷುತ್ವ ಅನ್ನೋ ಲಕ್ಷಣಗಳನ್ನ ಅವ್ರು ತುಂಬಾ ಚೆನ್ನಾಗಿ ಅಲ್ಲಿ ಡೆಫಿನೇಷನ್ ಸಹಿತಾನು ಅದರಲ್ಲಿದೆ, ಅದನ್ನ ನಾವು ನೋಡ್ಕೊಳ್ಬಹುದು. ಅದೊಂದಾಯ್ತು. ಆಮೇಲೆ
ಇದನ್ನೆಲ್ಲ ತಿಳ್ಕೊಳ್ಳೋದನ್ನ ಏನಾಗುತ್ತೆ ನಮ್ಗೆ ಅಂತಂದ್ರೆ, ನಮ್ಗೆ ಯಾವುದು ಹೇಗೆ ಇರೋದು ಅನ್ನೋದೆಲ್ಲ ನಮ್ಗೆಲ್ಲ ಗೊತ್ತಾಗತ್ತೆ. ಒಂದಾಯ್ತು. ಆಮೇಲೆ ಇದರಲ್ಲಿ ಹೇಳ್ತಾರೆ, ಯಾವ್ದು ತೈತರ ಉಪನಿಷತ್ತಲ್ಲಿ ಹೇಳ್ತಾರೆ ಶಂಕರ ಭಾಷೆ ಬರ, ಸ್ವಾತ್ಮನಿ ಅವಸ್ಥಾನ ಮೋಕ್ಷ, ನನ್ನ ಸ್ವರೂಪದಲ್ಲಿ ನಾನು ನಿಲ್ಲೋದೇನೆ ಮೋಕ್ಷ. ಅಂದ್ರೆ ಆತ್ಮ ಸಾಕ್ಷಾತ್ಕಾರವೇ ಮೋಕ್ಷ, ನನ್ನನ್ನ ನಾನು ಅರಿಯುವುದೇನೇ ಮೋಕ್ಷ. ಹಾಗೆ ಎಲ್ಲೂ ಹೊರಗಡೆ ಸಿಗತ್ತೆ ತಗೊಳ್ಬಹುದು ಅನ್ನೋದಿಲ್ಲ ಇದೆಲ್ಲ. ನನ್ನನ್ನು ನಾನು ಅರ್ಥಕೊಂಡ್ಬಿಟ್ಟಾಗ ಅದು ಮೋಕ್ಷವೇ ಮುಗಿದೋಯ್ತು. ಅದಕ್ಕೆ ಯಾಕೆ ನನ್ನ ಮೋಕ್ಷ ಸ್ವರೂಪವೇ ನಾನಾಗಿದ್ದೀನಿ. ಆತ್ಮ ಸ್ವರೂಪವೇ ಮೋಕ್ಷ ಸ್ವರೂಪ. ಹೊರಗಡೆ ಎಲ್ಲೂ ಪಡೆಯೋದಕ್ಕಲ್ಲ, ಅದು ಅರಿಯೋದು ಅಥವಾ ಅರಿಯಲ್ಪಡುವುದು. ಹಿಂಗೆ ಅದನ್ನ ನಾವು ತಗೊಳ್ಬಹುದು. ಸರಿ, ಈ ನಾನು ನನ್ನದು ನನ್ನಿಂದ ಅನ್ನೋ ಬಂಧನಗಳಿಂದ ಮುಕ್ತಿ ತಗೊಂಡಾಗ ನಮ್ಗೆ ಇದೆಲ್ಲ ಅರಿವಿಗೆ ಬರುತ್ತೆ ಅನ್ನೋದೆಲ್ಲ ನಾವು ಮೋಕ್ಷದ ಸ್ವಲ್ಪ ತಗೊಂಡ್ವಿ. ಸರಿ, ಇದರಲ್ಲಿ ಏನಿದೆ ಒಟ್ಟು 78 ಶ್ಲೋಕಗಳಿದೆ ಇದರಲ್ಲಿ. 72 ಇದು ತುಂಬಾ ದೊಡ್ಡದು ಇಲ್ಲಿ 78. ಆಮೇಲೆ ಇದರಲ್ಲಿ ಏನೇನಿದೆ ಅಂತ ನಾವೆಲ್ಲ ತಗೊಂಡಾಗ ನೋಡಿ, ಸನ್ಯಾಸ ತ್ಯಾಗ ಅನ್ನೋದಿದೆ ಇಲ್ಲಿ. ಎರಡು ಸುಮ್ಮನೆ ನಿಮ್ಗೆ ಹೇಳ್ತೀರಿ, ಆಮೇಲೆ ನೀವೆಲ್ಲ ನೋಡ್ಕೊಳ್ಬಹುದು. ಸೊ ಸ್ವಲ್ಪ ಮಾತ್ರ ಹೇಳ್ತೀನಿ. ಸನ್ಯಾಸ ತ್ಯಾಗ, ಸನ್ಯಾಸ ಅಂತಂದಾಗ ಕಾಮ್ಯ ಕರ್ಮನ ಬಿಡೋದು ತಗೊಳ್ಬೇಕು. ತ್ಯಾಗ ಅಂತಂದ್ರೆ ಸರ್ವ ಕರ್ಮ ಫಲ ತ್ಯಾಗ. ನೋಡಿ ಯೋಚನೆ ಮಾಡಿ, ಸನ್ಯಾಸ ಅಂದ್ರೆ ಕಾಮ್ಯ ಕರ್ಮನ ಬಿಡೋದು, ತ್ಯಾಗ ಅಂದ್ರೆ ಸರ್ವ ಕರ್ಮ ಫಲ ತ್ಯಾಗ. ಅದನ್ನ ತಗೊಳ್ಳೋಣ. ಸರಿ, ಹಂಗೆಲ್ಲ ನಾವು ತಗೊಂಡಾಗ ಒಂದೊಂದಾಗ ಒಂದೊಂದಾಗ ನೋಡ್ಕೊಂಡು ನೋಡ್ಕೊಂಡು ಬರ್ತಾ ಬರೋಣ. ಇಲ್ಲಿ ಏನೇನಿದೆ ಅನ್ನೋದೆಲ್ಲ ನೋಡೋಣ. ಇಲ್ಲಿ ಒಂದು ಒಂದೊಂದು ಇಲ್ಲೂ ಪುನಃ ಮೂರು ಗುಣಗಳ ಸಾತ್ವಿಕ ರಜೋ ತಮೋದಲ್ಲಿ ಎಲ್ಲಾ ತಿರ್ಗಾ ಅದೇ ನೋಡಿ. ಅದಕ್ಕೆ ನಮ್ ಗುಣತ್ರಯಾತೀತ, ಈ ಮೂರು ಗುಣಗಳನ್ನ ಬಿಟ್ಟ ಮೇಲೆ ನಾವು ಅವನ ಮೋಕ್ಷ ಸ್ವರೂಪವನ್ನ ಕಾಣಕ್ ಸಾಧ್ಯ. ಅದು ನನ್ನ ಅರಿವಿಗೆ ಅದ್ ಬರೋದು. ಅದಕ್ಕೇನೆ ಮೋಕ್ಷ ಸನ್ಯಾಸ ಹೋಗಂತಲ್ಲಿ ಹೆಚ್ಚವನ ಸಾತ್ವಿಕ ಮೂರಕ್ಕೂ ಅದನ್ನ ರಹಿತನಾಗ್ಬೇಕು ಅನ್ನೋದಕ್ಕೇನೆ ಯಾವ ರೀತಿ ಇರುತ್ತೆ ಅನ್ನೋದನ್ನೆಲ್ಲ ಅವನು ಬಹಳ ಅದ್ಭುತವಾಗಿ ಇಲ್ಲಿ ತುಂಬಾ ಚೆನ್ನಾಗಿ ಹೇಳಿದಾನೆ. ಒಂದೊಂದು ಒಂದೊಂದು ನೋಡಿ, ಸುಮ್ಮನೆ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಬರೋಣ. ಆಮೇಲೆ ಮೊದಲನೇದಲ್ಲಿ ಹೇಳಿದ್ವು, ಅವನ್ ಕೇಳ್ತಾನೆ ನನಗೆ ಬೇರೆ ಬೇರೆಯಾಗಿ ನಂಗೆ ಇದೆ ತಿಳಿಬೇ, ಸನ್ಯಾಸ ಯಾವ್ದು ತ್ಯಾಗ ಯಾವ್ದು ಬೇರೆ ಬೇರೆ ನಾ ತಿಳ್ಕೊಳ್ಬೇಕು ಅಂತ ಹೇಳಿದಾಗ ನಾನು ನಿಮ್ಗೆ ಹೇಳಿದೆ, ಸನ್ಯಾಸ ಅಂದ್ರೆ ಕಾಮ್ಯ ಕರ್ಮನ್ ಬಿಡೋದು, ತ್ಯಾಗ ಅಂದ್ರೆ ಸರ್ವ ಕರ್ಮ ಫಲ ತ್ಯಾಗನ ಬಿಡೋದು ಅಂತ ಮಾಡೋದು, ಫಲ ತ್ಯಾಗ ಮಾಡೋದು ಅಂತ ನೋಡ್ಕೊಂಡ್ವಿ. ಆಮೇಲೆ ಇಲ್ಲಿ ಆಮೇಲೆ ನೋಡಿ, ಇವ್ರು ಹೇಳ್ತಾರೆ ಇದನ್ನ ಎರಡನ್ನ ನೀವು ಎರಡು ಒಂದು ಎರಡ್ರಲ್ಲಿ ನಾನು ನಿಮ್ಗೆ ಹೇಳಿದ್ದಾಗೋಯ್ತು. ಇವಾಗ ನಾವು ಇದು ಯಾವ್ಯಾವ್ದು ಇದೆ ಅನ್ನೋದು ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಬರೋಣ. ತ್ಯಾಗದ ಇದರಲ್ಲಿ ತ್ಯಾಗದಲ್ಲಿ ಮೂರು ವಿಧ ಇದೆ. ಅದು ಯಜ್ಞ ದಾನ ತಪಸ್ಸು ಅನ್ನೋದು ಸಾತ್ವಿಕ ತ್ಯಾಗ, ರಜೋತ್ಯಾಗ ತಮೋತ್ಯಾಗ. ಯಾವ್ದಲ್ಲಿ? ಯಜ್ಞ ದಾನ ತಪಸ್ಸು ಅಂತೇಳಿ ಮೂರಲ್ಲೂ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದಕ್ಕೂ ನಾವು ಮಾಡ್ಬೇಕಾದಷ್ಟು ಹೇಗಿರುತ್ತೆ ಅದು ಸಾತ್ವಿಕದ ಯಜ್ಞ ದಾನ ತಪಸ್ಸು ಹೇಗಿರುತ್ತೆ ಅನ್ನ ಸಂಕ್ಷಿಪ್ತವಾಗಿ ಹೇಳ್ತಾ ಬರ್ತೀನಿ. ಹೇಗಿರುತ್ತೆ ಅಲ್ಲಿ ಯಾವುದೇ ಒಂದು ಫಲತ್ಯಾಗ ಇದಿರುತ್ತೆ, ಅಲ್ಲಿ ಯಾವುದೇ ಒಂದು ಸಂಗತ್ಯಾಗ ಫಲತ್ಯಾಗ ದಾನವನ್ನು ಪಡ್ಕೊಂಡಿರ್ತಾನೆ, ಪಡ್ಕೊಂಡು ಮಾಡ್ಕೊಂಡು ಮಾಡಿದ ಎರಡೂ ತ್ಯಾಗ ಮಾಡಿರ್ತಾನೆ. ಸಂಗತ್ಯಾಗ ಫಲತ್ಯಾಗ ಮಾಡಿದಾಗ ಅದು ಸಾತ್ವಿಕ ಯಜ್ಞ ದಾನ ತಪಸ್ಸು ಅಂತ ಆಗುತ್ತೆ ಅಂತ ತಗೊಂಡ್ಬಿಡೋಣ. ಅದನ್ನ ಏನಾಗುತ್ತೆ? ಚಿತ್ತಶುದ್ಧಿ. ಚಿತ್ತಶುದ್ಧಿ ಆಯ್ತು ಅಂತ ಮುಗಿತ ದಾನವನ್ನು ಪಡ್ಕೊಂಡಿರ್ತಾನೆ. ಪ್ರತಿಯೊಂದಕ್ಕೂ ಅಷ್ಟೇ, ನಮ್ಗೆ ಚಿತ್ತಶುದ್ಧಿ ಆಗದ ಹೊರತು ನಾವು ಅದಕ್ಕೇನು ತಗೊಳಕ್ ಸಾಧ್ಯ ಆಗೋದಿಲ್ಲ ಅನ್ನೋದನ್ನ ನಾವಿಲ್ಲಿ ತುಂಬಾ ಚೆನ್ನಾಗಿ ತಗೊಳ್ಬೋದು. ಆಮೇಲೆ ರಜೋಗುಣ ತಗೊಂಡಾಗ ಏನಾಗಿರ್ತಾನೆ? ರಜೋಗ ತ್ಯಾಗ ಮಾಡೋದು ನಮ್ಮ ಮನ್ಸಿಗಿರುತ್ತೆ, ಅಯ್ಯೋ ಇದು ತುಂಬಾ ಕಷ್ಟಪ್ಪ ಇದೆಲ್ಲ ಮಾಡೋದು, ಆ ಫಲ ತ್ಯಾಗ ಮಾಡೋದು ಅದ್ ಮಾಡೋದೆಲ್ಲ ಬೇಡ ಅಂತಂದ್ಬಿಟ್ಟು ಅವನೇನ್ ಮಾಡ್ಬಿಡ್ತಾನೆ, ಬಿಡ್ತಾನೆ ಅವನು. ಅದೇನಾಗತ್ತೆ? ಅದು ರಜೋ ತ್ಯಾಗ ಅಂತ. ಯಾವ್ದು? ಯಜ್ಞ ದಾನ ತಪಸ್ಸು ಮೂರೂ ಅಲ್ಲಿ. ಅದಕ್ಕೆ ಹೆಚ್ಚು ಅಯ್ಯೋಪ ಇದಕ್ಕಿಂತ ಕ್ಲೇಶ ಜಾಸ್ತಿ ನನಗೆ ಬೇಡ ಅಂತ ಬಿಡ್ತಾನೆ. ಆಮೇಲೆ ತಮೋದಲ್ಲೇನು ಮೂರೂ ಯಜ್ಞ ದಾನ ತಪಸ್ಸು ಅದ್ರಲ್ಲಿ ಹೆಂಗೆ ಬರುತ್ತೆ ಅನ್ನೋದನ್ನೆಲ್ಲ ನಾವು ನೋಡ್ಕೊಂಡಾಗ ಅಲ್ಲೂ ಸಹಿತಾನು ಅಲ್ಲಿ ಕರ್ಮವನ್ನು ಅವಿವೇಕದಿಂದ ಬಿಡ್ತಾನೆ ಅವನು. ಇಲ್ಲಿ ಕ್ಲೇಶ ಅಂತ ಬಿಡ್ತಾನೆ ರಜೋಗುಣದಲ್ಲಿ, ಇದರಲ್ಲಿ ಅವಿವೇಕ ಗೊತ್ತಿಲ್ಲ ಅವನು ಬಿಡ್ತಾನೆ. ಅಲ್ಲಿ ಗೊತ್ತಿದ್ದು ಮಾಡ್ತಾನೆ. ಯಾವುದು? ಸಾತ್ವಿಕದಲ್ಲಿ ಯಜ್ಞ ದಾನ ತಪಸ್ಸು ಮೂರು ಮಾಡ್ಬಿಟ್ಟು ಅಲ್ಲಿ ಚಿತ್ತ ಶುದ್ಧಿಗೆ ಅವನು ಮಾಡ್ಕೊ, ಅಂದ್ರೆ ಯಾವ್ದನ್ನು ಬಿಡಬಾರ್ದು, ಮೂರು ಕರ್ಮನ್ ಬಿಡಬಾರ್ದು ಅನ್ನೋದೇ ಅಲ್ಲಿರೋದು. ಬಿಟ್ಟ ಮಾಡ್ತಾ ಬಂದಾಗ ಏನ ಚಿತ್ತ ಶುದ್ಧಿಗೆ ಅವಕಾಶ ಅನ್ನೋದು. ಅದಕ್ಕೇನೆ ಮೋಕ್ಷಕ್ಕಾದ್ರೂ ತಕ್ಷಣ ಇಲ್ಲ. ಅದಕ್ಕೆ ನೋಡಿ, ಕರ್ಮ ನೀನು ಒಂದೇ ಸಲ ನಮ್ಗೆ ಹೇಳ್ಬಿಡ್ಬೋದಾಗ ಮೋಕ್ಷದನ್ನ ತಂದ್ಬಿಡ್ಬೋದಾಯ್ತು ಅವ್ನು. ಇಲ್ಲ ಇಲ್ಲ, ಒನ್ ಬೈ ಒನ್ ಒಂದು ಸ್ಟೆಪ್ ಬೈ ಸ್ಟೆಪ್ ಅದ್ ಮಾಡ್ಕೊಂಡ್ಬಂದ್ರೆ ನಿನ್ಗೆ ಇಲ್ಲಿ ಮೋಕ್ಷಕ್ಕೆ ನಿನಗೆ ಅರ್ಹತೆ ನೀ ಪಡ್ಕೊಳ್ತೀಯ ಅನ್ನೋದನ್ನ ನಮ್ಗೆ ಒಂದೊಂದು ಸ್ವಲ್ಪ ನಿಧಾನವಾಗಿ ಎಲ್ಲ ಚಿಂತನೆ ಮಾಡಿದಾಗ ನಮ್ಗೆ ಅದು ಅದ್ರ ಬಗ್ಗೆ ಅರಿವು ಬರುತ್ತೆ. ಸರಿ, ಅದೇ ರೀತಿ ಜ್ಞಾನದಲ್ಲೂ ಕೊಟ್ಬಿಟ್ಟು ನಾನು ಎಲ್ಲ ನಿಮ್ಗೆ ಹೇಳ್ಬಿಡ್ತಾ ಇದ್ದೀನಿ. ಇನ್ನೇನು ನಾ ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ. 20, 21, 22 ಶ್ಲೋಕದಲ್ಲಿ ನೀವು ತಗೊಳ್ಬಹುದು ಅಲ್ಲಿ ಬೇಕಿದ್ರೆ. ಸಾತ್ವಿಕ ಜ್ಞಾನ ಯಾವ್ದು? ಇಲ್ಲಿ ನಾವು ನೋಡಿದ್ವಿ ರಾಜಸತ್ಯಾಗ ಅನ್ನೋದೇ, ನಾನು ನಿಮ್ಗೆಲ್ಲ ಹೇಳಿದ್ದೆ ಹೇಳಿ ಬರುತ್ತೆ ಅಂತೇಳಿ ಎಲ್ಲ ಮಾಡಿದ್ವಿ. ಆಮೇಲೆ 10, 12ರಲ್ಲಿ ಅನಿಷ್ಟ ಇಷ್ಟ ವಿಷಫಲ ಇದು ಯಾವ್ದಕ್ಕೂ ಅವನು ಯಾವ್ದಕ್ಕವನು ತ್ಯಾಗ ಅದನ್ನು ಸಹಿತ ತ್ಯಾಗ ಮಾಡಿರ್ತಾನೆ ಅಂದ್ರೆ ಅವನ ಸಾತ್ವಿಕ ಇದು ಅಂತ ಅಲ್ಲ ತಗೊಂಡ್ಬಿಟ್ವಿ. ಸರಿ, ಇವಾಗ ನಾವೇನ್ ಮಾಡೋಣ? 20, 21, 22 ಹೋಗ್ಬಿಡೋಣ.
ಯಾಕೆ ಇಲ್ಲಿ ಹೇಗೆಗಿರ್ತಾನೆ ನಾನು ಸಾತ್ವಿಕ ಭಾವದಲ್ಲಿ ಅಂತ ನಾನು ಮಾಡಿದ್ದಿಲ್ಲ ಅಂತ ಆ ರೀತಿ ಎಲ್ಲ ಇರ್ತೇನೆ ಅಂದ್ರೆ ನಾ ಅಹಂಕಾರ ಅದೆಲ್ಲ ನಾವು ನೋಡಿದ್ವಿ. ಸಾತ್ವಿಕದಲ್ಲಿ ಯಾವುದೇ ಒಂದು ಅಪೇಕ್ಷೆ ಅನ್ನೋದು ಅಲ್ಲಿ ಇರೋದಿಲ್ಲ, ಯಾವುದೇ ಕರ್ಮದಲ್ಲೂ ಅವನ ಅಪೇಕ್ಷೆ ಅನ್ನೋದು ಇರೋದಿಲ್ಲ, ಅಲ್ಲಿ ಸಾತ್ವಿಕ ಭಾವ ಅನ್ನೋದು ನಾವು ತಗೊಂಡ್ವಿ. ಆಮೇಲೆ ಜ್ಞಾನದ ಲಕ್ಷಣ ಅಂತ ತಗೊಂಡ್ ಅದು ಮೂರನೇ ಗುಣ ಸಾತ್ವಿಕ ಜ್ಞಾನ. ನೋಡಿ ಜ್ಞಾನದಲ್ಲಿ ಮೂರು ಬಗೆ ಇದೆಯಾ? ಹೌದು, ಮೂರು ಬಗೆ ಇದೆ. ನೋಡಿ ಇಲ್ಲಿ ಸಾತ್ವಿಕ ಜ್ಞಾನದಲ್ಲಿ ಏನಿರುತ್ತೆ ಅವನಿಗೆ 20ರಲ್ಲಿ ಹೇಳ್ತಾನೆ, ಸರ್ವಭೂತೇಶು ಏನೈಕಂ ಭಾವಂ ಅವ್ಯಯಂ ಈಕ್ಷತೆ. ನೋಡಿ ಅವನು ಎಲ್ಲ ಇದರಲ್ಲೂ ಒಂದೇ ರೀತಿಯಾಗಿ ಅವನು ನೋಡ್ತಾನೆ, ಎಲ್ಲರಲ್ಲಿ ಇರೋ ಆತ್ಮ ಚೈತನ್ಯ ವಸ್ತು ಒಂದೇ ಅಂತ ತಗೊಂಡಾಗ ಅದು ಸಾತ್ವಿಕ ಜ್ಞಾನ. ಗೊತ್ತಾಯ್ತಾ? ಎಲ್ಲರಲ್ಲೂ ಒಂದಾಗಿ ನನ್ನಲ್ಲಿರೋ ಪರಮಾತ್ಮನೇ ಅಲ್ಲೂ ಇದ್ದಾನೆ, ನನ್ನಲ್ಲಿರೋ ಚೈತನ್ಯ ಎಲ್ಲರಲ್ಲೂ ಇದೆ, ಎಲ್ಲಾ ಕಡೆ ಇದೆ ಅಂತ ಏನ್ ತಿಳ್ಕೊಳ್ತಾನೋ ಅದು ಸಾತ್ವಿಕ ಜ್ಞಾನ. ರಾಜಸ ಜ್ಞಾನ ಯಾವ್ದಿರುತ್ತೆ? ಬೇರೆ ಬೇರೆಯಾಗಿ ಪೃಥಕ್ ಭಾವೇನ ನೋಡಿಲಿ, ಪೃಥಕ್ ಏನತೆ ಜ್ಞಾನ ಅಂತ ಹೇಳ್ಬಿಟ್ಟ. ಆಮೇಲೆ ಇಲ್ಲಿ ತಾಮಸ ಇದ್ದಲ್ಲಿ ಏನ್ ಹೇಳಿದ್ರು ಇಲ್ಲಿ, ಆಮೇಲೆ ಅವನ್ಗೆ ಏನಾಗಿರುತ್ತೆ? ಶರೀರದಲ್ಲೇ ಆಸಕ್ತಿ ಇರುತ್ತೆ, ಅವ್ನು ಬೇರೆ ಯಾವ್ದು ಅಲ್ಲ, ಗೊತ್ತಿಲ್ಲ ಅವನ್ಗೆ. ತಿಳ್ಕೊಳ್ಬ ಆ ಅಜ್ಞಾನದಿಂದ ಅವನ್ ಏನ್ ಮಾಡ, ಶರೀರದಲ್ಲೇ ಆಸಕ್ತಿ ಇರೋದ್ರಿಂದ ಅವನ್ಗೆ ಅದೇ ತಮ್ಮ ಜ್ಞಾನ ಅಂದ್ರೆ ತಿಳ್ಕೊಂಡು ನನ್ನ ಶರೀರವೇ ನನ್ಗಿದು ಅನ್ನೋ ಅದು ಆ ಜ್ಞಾನ ಅವನಲ್ಲಿ ಇರುತ್ತೆ ಅನ್ನೋದು ಅಲ್ಲಿ ಚೆನ್ನಾಗಿ ಹೇಳಿದ್ದಾನೆ. ಆಮೇಲೆ 23, 24, 25ರಲ್ಲಿ ಅದು ನೋಡ್ಕೋಬಹುದು. ಸಾತ್ವಿಕ ಕರ್ಮಗಳಲ್ಲೂ ನೋಡಿ, ಕರ್ಮಗಳಲ್ಲೂ ಮೂರು ವಿಧ ಸಾತ್ವಿಕ ಕರ್ಮ ಅಂತ ಹೇಳ್ಬಿಡಿದಾನೆ. ಸಾತ್ವಿಕ ಕರ್ಮದಲ್ಲಿ ಏನ್ ಹೇಳಿದಾನೆ ಇಲ್ಲಿ 23ರಲ್ಲಿ, ನಿಯತಂ ಸಂಗರಹಿತಂ ಅರಾಗದ್ವೇಷ ತಕೃತಂ. ನೋಡಿ ಇಲ್ಲಿ ಅಭಿಮಾನ ರಹಿತವಾಗಿರುತ್ತೆ, ರಾಗದ್ವೇಷ ಇರೋದಿಲ್ಲ, ಅಫಲಾಕಾಂಕ್ಷಿ ಆಗಿರ್ತಾನೆ ಅವನು ಕರ್ಮದಲ್ಲಿ. ಅಂದ್ರೆ ಮೂರು ಕರ್ಮಗಳು ಸಾತ್ವಿಕ ಕರ್ಮ ಅಂತೇಳಿ. ಇಲ್ಲಿ ಏನಾಗಿರುತ್ತೆ? ಅಹಂಕಾರ ಸಹಿತವಾಗಿರುತ್ತೆ ರಾಜಸದಲ್ಲಿ, ಆಮೇಲೆ ಅಪೇಕ್ಷೆ ಇರುತ್ತೆ. ಹೀಗೆ ಒಂದೊಂದೊಂದು ತಗೊಳ್ತಾ ಬರ್ಬೇಕು. ಇಲ್ಲಿ ಏನಾಗಿರುತ್ತೆ? ತಾಮಸ ಜ್ಞಾನದಲ್ಲಿ ಏನಾಗಿರುತ್ತೆ? ಅಜ್ಞಾನದಿಂದ ಮಾಡಿದಂತ ಅಂದ್ರೆ ನಮ್ಮ ಅದೇನು ಗೊತ್ತೇ ಇಲ್ಲ, ತಿಳ್ಕೊಳ್ಬೇಕು ಅನ್ನೋದು ಇರೋಲ್ಲ, ಅಜ್ಞಾನದಿಂದ ಮಾಡುವಂತ ಕ್ರಿಯೆಗೆ ಆ ತಾಮಸ ಕ್ರಿಯೆ ಅಂತ ಆಗುತ್ತೆ. ಮೂರು ಕ್ರಿಯೆದಲ್ಲೂ ಅವ ಕರ್ತೃತ್ವ ಭಾವ ಅಲ್ಲೂ ಹೇಳ್ಬಿಟ್ಟಿದ್ದಾನೆ 26, 27, 28ರಲ್ಲಿ. ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ನೋಡ್ಕೊಳ್ಳಿ. ಮುಕ್ತ ಮುಕ್ತ ಸಂಘ ಅನಹಂವಾದಿ. ಯೋಚನೆ ಮಾಡಿ, ಧೃತಿ ಉತ್ಸಾಹ ಸಮನ್ವಿತ, ಧೃತಿ ಇರುತ್ತೆ ಉತ್ಸಾಹನೂ ಇರುತ್ತೆ ಅಲ್ಲಿ, ಎಲ್ಲವೂ ಇರುತ್ತೆ ಅವನಲ್ಲಿ. ಅವನು ಆ ಕರ್ತೃವಿನ ಲಕ್ಷಣ ಹೇಗೆ ಕರ್ತೃತ್ವ ಭಾಗ ಇರುತ್ತೆ ಅಂತ ಹೇಳಿದ್ರೆ, ಸಂಘರಹಿತನಾಗಿರ್ತಾನೆ ಅಂದ್ರೆ ಯಾವುದಕ್ಕೂ ಅಂಟ್ಕೊಡದೆ ಇರ್ತಾನೆ, ಅಥವಾ ನಾನ್ ಮಾಡ್ದೆ ಅನ್ನೋ ಭಾವ ಇರಲ್ಲ ಅದು, ಅಥವಾ ನನ್ನಿಂದ ಆಯ್ತು ಅನ್ನೋದು ಏನು ಅಲ್ಲಿ ಇರೋದಿಲ್ಲ. ಧೈರ್ಯ ಉತ್ಸಾಹ ಯಾವುದಕ್ಕೊಂದು ವಿಕಾರಗೊಳ್ಳದೆ ಅವನೇನ್ ಮಾಡ್ತಾನೆ, ಅಪೇಕ್ಷಾ ರಹಿತನಾಗಿರ್ತಾನೆ, ಅದು ಕರ್ತೃತ್ವ ಲಕ್ಷಣ. ತಿಳ್ಕೊಂಬಿಡಿ, ಸಾತ್ವಿಕ ಅಂತ ಅಂದ ತಕ್ಷಣ ಯಾವುದೇ ರೀತಿ ಅಪೇಕ್ಷೆ ಇಲ್ಲದೆ ಇರೋದು, ಅಪೇಕ್ಷೆ ಇರೋದು ರಜೋಗುಣ ಅಂತ, ರಜೋ ಗುಣಗಳು ಅಂತ ತಗೋಬಹುದು. ಆಮೇಲೆ ಇಲ್ಲಿ ಏನಾಗಿರುತ್ತೆ ರಜೋದಲ್ಲಿ ಹೇಳ್ತೇನೆ, ರಾಗಿ ಕರ್ಮಫಲ ಪ್ರೇಪ್ಸುಹು ಲುಬ್ಧವ್. ನೋಡಿ ಇಲ್ಲಿ ಅಲ್ಲಿ ಲೋಭಿ ಆಗಿರ್ತಾನೆ, ಅಶುದ್ಧ ಆಚರಣೆ, ಆಮೇಲೆ ವಿಕಾರಕ್ಕೊಳಗಾಗ್ತಾನೆ, ಅಪೇಕ್ಷ ಸಹಿತನಾಗಿರ್ತಾನೆ, ಅದು ರಾಜಸ ಗುಣಗಳು ಅಂತ ಇಲ್ಲಿ ನಾವು ಭಾವ ಅಲ್ಲಿ ನೋಡಿ, ಮೂರು ಭಾವ ಅಲ್ಲಿ ಹೇಳಿ ಸಾಲದು ಅಂತ ನೋಡಿ. ಶ್ರದ್ಧಾತಿ ವಿಭಾಗ ಯೋಗ ನೋಡಿದ್ವಿ, ಉಣತಿ ವಿಭಾಗ ಯೋಗದ್ವಿ, ಎಲ್ಲಾ ನಾವು ನೋಡ್ಕೊ, 7ನೇ ಅಧ್ಯಾಯದಿಂದ ಹೇಳ್ಕೊಂಡು ಬರ್ತಾನೆ ಇದ್ದಾನೆ ಅವನು. ಆದ್ರೂ ಸಹಿತನು ಯಾಕೆ ಅವ್ನು ಸರಿ ತಿಳ್ಕೊಳ್ಳಿ, ಹೆಚ್ಚು ಬೇರೆ ಬೇರೆ ರೀತಿಯಿಂದ ತಿಳ್ಕೊ, ಎಲ್ಲಾ ರೀತಿ ಯಾವ್ದಕ್ಕೆ ಅನುಮಾನಕ್ಕೆ ಆಸ್ಪದೆ ಕೊಡೋದ ರೀತಿಯಲ್ಲಿ ಕೃಷ್ಣ ಎಲ್ಲರನ್ನು ಹೇಳ್ಕೊಂಡು ಬರ್ತಾ ಇದ್ದಾನೆ. ಆಮೇಲೆ ಈ ರಜೋ ಗುಣದಲ್ಲಿ ಏನಾಗಿರುತ್ತೆ? ಅಜ್ಞಾನದಿಂದ ಕೂಡಿರ್ತಾನೆ, ಆಮೇಲೆ ಅಹಂಕಾರಿಯಾಗಿರ್ತಾನೆ, ಸೋಮಾರಿ, ಆಮೇಲೆ ದೀರ್ಘಸೂತ್ರಿ. ಅವನಿಗೆ ಏನು ಅಂತಂದ್ರೆ ದೀರ್ಘಸೂತ್ರಿ, ಅವನು ಯೋನಿದ ಮಾಡಿದ್ರೆ ಆಯ್ತು, ಪ್ರತಿಯೊಂದು ಕಾರ್ಯವನ್ನು ವಿಳಂಬವಾಗಿ ಅವ್ನು ಮಾಡೋದಕ್ಕೆ ಅಲ್ಲಿ 26, 27, 28ರಲ್ಲಿ ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಅದಕ್ಕೇನೆ ನೋಡಿ ಇನ್ನೊಂದಿದೆ, ಬುದ್ಧಿಯಲ್ಲೂ ಸಹಿತ ಮೂರು ಅಂತ ಹೇಳ್ಬಿಟ್ಟಿದ್ದಾನೆ. ಬುದ್ಧಿಯಲ್ಲೂ ಮೂರು, 30, 31, 32ರಲ್ಲಿ ತಗೊಂಬಿಟ್ಟು ಸಾತ್ವಿಕ ಬುದ್ಧಿ ಅಂತ. ನೋಡಿ ಬುದ್ಧಿಯಲ್ಲೂ ಮೂರು ವಿಧ, ಬುದ್ಧಿ ಒಂದೇ ನೋಡಿ, ಹೆಂಗೆ ನಾವು ಬುದ್ಧಿ ಒಂದೇ ಅದ್ರ ಬಳಸ್ಕೊಳ್ಳೋದು ಬೇರೆ ಬೇರೆ ಇರುತ್ತೆ ನೋಡಿ. ಅದಕ್ಕೆ ಬುದ್ಧಿ ಅನ್ನೋದು ಮೂರು ವಿಧ, ಬುದ್ಧಿ ಅನ್ನೋದು ಒಂದೇ, ನಾವು ಬಳಸ್ಕೊಳ್ಳೋ ರೀತಿಗಳು ಬೇರೆ ಬೇರೆ. ಅದಕ್ಕೆ ಸಾತ್ವಿಕ ಬುದ್ಧಿ, ಸಾತ್ವಿಕ ಬುದ್ಧಿಯಲ್ಲಿ ಏನಿರುತ್ತೆ ಅಂತ ತಗೊಂಡ, ಪ್ರವೃತ್ತಿ ನಿವೃತ್ತಿ, ಅದ್ ನಿಮ್ಗೆಲ್ಲ ಹೇಳಿದೀವಿ. ಅದು ಕರ್ತವ್ಯದಲ್ಲಿ ಕರ್ತವ್ಯ ಅಕರ್ತವ್ಯ ಭಯ ಅಭಯ ಬಂಧನ ಮೋಕ್ಷ ಇದ್ರ ಬಗ್ಗೆ ಸರಿಯಾದ ತಿಳುವಳಿಕೆ ಇರುತ್ತೆ ಅವನಿಗೆ, ಸಾತ್ವಿಕ ಬುದ್ಧಿ ತಗೊಂಡ್ಬಿಡೋಣ. ಆಮೇಲೆ ರಾಜಸ ಬುದ್ಧಿನಲ್ಲಿ ಯಾವುದು ಸರಿಯಾಗಿ ತಿಳ್ಕೊಂಡಿಲ್ಲ, ಅವ್ರು ತಿಳ್ಕೊಳ್ಳೋ ಪ್ರಯತ್ನ ಮಾಡಲ್ಲ ಅವನು, ರಾಜಸ ಬುದ್ಧಿ ಯಾವುದೇ ಇಲ್ಲ, ಪ್ರವೃತ್ತಿ ನಿವೃತ್ತಿ ಯಾವನು ಅವ್ನು ತಿಳ್ಕೊಳ್ಳೋದಿಲ್ಲ. ಇಲ್ಲಿ ಏನಾದ್ರೆ ತಮ ಬುದ್ಧಿನಲ್ಲಿ ಎರಡು ಇಲ್ಲದೆ ವಿಪರೀತ ಬುದ್ಧಿ ಆಗ್ಬಿಟ್ಟಿರುತ್ತೆ ಅಲ್ಲಿ, ವಿಪರೀತವಾಗಿ ತಿಳಿಯುವಂತ ಬುದ್ಧಿ ಇರೋದ್ರಿಂದ ಅಲ್ಲಿ ಅವನಿಗೆ ಅಲ್ಲಿ ತಮ ಬುದ್ಧಿ ಆಗಿರುತ್ತೆ, ಅಲ್ಲಿ ಯಾವ್ದು ಇಲ್ಲಿ ಕೆಲಸ ಮಾಡೋದಿಲ್ಲ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಂಬಿಟ್ಟಿವಿ. ಪ್ರವೃತ್ತಿಂಚ ನಿವೃತ್ತಿಂಚ ಸಾತ್ವಿಕ ಬುದ್ಧಿಯಿಂದ ತಗೊಂಡ್ವಿ, ಯಯಾ ಧರ್ಮಮ ಧರ್ಮ ಅದು ಮುಂದೆ ತಗೊಂಡ್ವಿ. ಆಮೇಲೆ ಅಧರ್ಮಂ ತಾಮಸ ಬುದ್ಧಿ, ಅಧರ್ಮಂ ಧರ್ಮಮಿತಿ ಅನ್ನೋದು 31, 32ರಲ್ಲಿ ನಾವು ತಗೊಂಡ್ವಿ. ಆಮೇಲೆ 33ರಲ್ಲಿ ನಾವು ತಗೊಳ್ಳೋಣ ಧೃತಿ, ಧೃತಿ ಅಂದ್ರೆ ಧಾರಣ, ಧಾರಣೆ ಯಾವುದೇ ಒಂದು ಧಾರಣಾ ಸಾಮರ್ಥ್ಯ ಇರಬೇಕಲ್ಲ,
ಯಾವುದೇ ಒಂದು ಮಾಡಬೇಕು ಧಾರಣಾ ಸಾಮರ್ಥ್ಯ ಇದ್ರೆ ಆ ಒಂದು ಕಾರ್ಯಕ್ಕಾಗಲಿ ಯಾವುದೋ ಒಂದು ಚಿಂತನೆಗಾಗಿ ಒಂದು ಪುಷ್ಟಿ ಕೊಡುತ್ತೆ. ಹಾಗಾಗಿ ಇಲ್ಲಿ ಧೃತ್ಯಾಯ ಧಾರಯತೆ ಮನ ಪ್ರಾಣೇಂದ್ರಿಯ ಪ್ರಾಣೇಂದ್ರಿಯ ಕ್ರಿಯಾ ಅಂತ ಹೇಳ್ಬಿಟ್ಟಿದ್ದಾನೆ ಇಲ್ಲಿ ನೋಡಿ. ಅದಕ್ಕೆ ಇಲ್ಲಿ ನಮ್ಮ ಧೃತಿ ಅಂದ್ರೆ ಅವ್ಯಭಿಚಾರಿಣಿ, ನಾನು ನಿಮ್ಗೆ ಹೇಳಿದೆ, ಯಾವುದೇ ಅಪೇಕ್ಷೆ ಇಲ್ಲದೆ ಸತತ ಅವನನ್ನೇ ಚಿಂತನೆ ಮಾಡ್ತಾ ಇರೋದು ಅವ್ಯಭಿಚಾರಿಣಿ ಭಕ್ತಿ, ಅವ್ಯಭಿಚಾರಿಣಿ ಧಾರಣಾ ಶಕ್ತಿ ಅಂತ ತಗೊಂಡ್ಬಿಡೋಣ ಅಲ್ಲಿ. ಅದಕ್ಕೆ ಮನಸ್ಸು ಪ್ರಾಣ ಇಂದ್ರೆ ಎಲ್ಲವನು ಅಲ್ಲೇ ಇರುತ್ತೆ, ಬೇರೆ ಯಾವುದು ಅಲ್ಲಿ ಬೇರೆ ಬರೋದಕ್ಕೆ ಅಲ್ಲಿ ಸಾಧ್ಯ ಆಗೋದಿಲ್ಲ. ಅದು ಧೃತಿ ಧಾರಣಾ ಶಕ್ತಿ ಇದೆ, ಆ ಸಾತ್ವಿಕ ಧೃತಿಯ ಲಕ್ಷಣ. ಅಂದ್ರೆ ರಾಜಸ ಧೃತಿ ಇದು ಹೇಳ್ತಾ ಇದ್ದಾನೆ ಇಲ್ಲಿ 34ರಲ್ಲಿ, ಫಲದ ಇಚ್ಛೆ ಇರುತ್ತೆ, ಆಮೇಲೆ ಧರ್ಮ ಕಾರ್ಯದ ಬಳಕೆ ಅವನಿಗೆ ಸರಿಯಾದ ತಿಳುವಳಿಕೆ ಇರೋದಿಲ್ಲ, ಅದು ರಾಜ. ಆಮೇಲೆ ಇಲ್ಲಿ ಏನಾಯ್ತು 35ರಲ್ಲಿ ಹೇಳ್ಬಿಡ್ದಾನೆ ನೋಡಿ, ಅದು ತುಂಬಾ ತುಂಬಾನೆ, ಏಯಾ ಸ್ವಪ್ನಂ ಭಯಂ ಶೋಕಂ, ಅವನಿಗೇನಿರುತ್ತೆ ಭಯ ಚಿಂತೆ ದುಃಖ ಇವುಗಳಿಂದ ಅವನು ಬಿಡಕ್ ಆಗೋದಿಲ್ಲ, ದುಷ್ಟ ಬುದ್ಧಿ ಇರುತ್ತೆ. ಅವನೇನ ತಾಮಸ ಧೃತಿ, ಎಲ್ಲರಲ್ಲೂ ಒಂದು ಧಾರಣಾ ಶಕ್ತಿ ಇರುತ್ತೆ, ಯಾವ ರೀತಿ ಇರುತ್ತೆ ಅನ್ನೋದಿಲ್ಲಿ ಅವನು ನಾವು ಚೆನ್ನಾಗಿ ತಿಳ್ಕೊಳ್ತಾ ಇದ್ದೀವಿ. ಸರಿ, ಆಮೇಲೆ ಇದೆಲ್ಲ ಆದ್ಮೇಲೆ ಪುನಃ ಸುಖದ ಲಕ್ಷಣ ಬೇರೆ ಕೊಟ್ಬಿಡ್ತಾನೆ ನೋಡಿ. ಎಲ್ಲವೂ ಸಾತ್ವಿಕನ ಸುಖ ಲಕ್ಷಣ, ರಾಜತ ಸುಖ ಲಕ್ಷಣ ನೋಡಿ, ಎಲ್ಲವೂ ಎಷ್ಟು ಚೆನ್ನಾಗಿ ವಿವರಣೆ ಮಾಡ್ತಾ ಇದ್ದಾನೆ ಅಂತ ಯೋಚನೆ ಮಾಡ್ಬೇಕು. 36-37ರಲ್ಲಿ ಅವ್ನು ಹೇಳ್ಬಿಟ್ಟಿದ್ದಾನೆ, ಸುಖಂ ತ್ರಿಧಾನಿಂ ತ್ರಿವಿಧಂ ಶುಣುಮೇ ಭರ ಕರ್ಷಭ ನೋಡಿ, ಎಲ್ಲ ಹೇಳ್ಬಿಡ್ತಾನೆ. ಎತ್ತದ ಗ್ರೇವಿಷಂ ಇವ ನೋಡಿ, ಇವಾಗ ಅದನ್ನು 36-37ರಲ್ಲಿ ಎರಡು ಸಾತ್ವಿಕ ಒಂದು ಸುಖ ಹೆಂಗಂಗ್ ಪಡಿತಾನೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಅವನು ಸಾಧನೆ ಭಜನೆ ಅನನ್ಯ ಚಿಂತೆ, ಅನನ್ಯ ಬೇರೆ ಚಿಂತನೆ ಇಲ್ಲದೆ ಇರೋದು, ಅನನ್ಯ ಭಕ್ತಿ, ಅವ್ಯಭಿಚಾರಿಣಿ, ಇದಂತೆಲ್ಲ ತಗೊಂಡ್ಬಿಟ್ಟು ಅಲ್ಲಿ ಅವನಿಗೆ ಮಾಡೋವಾಗ ಅದು ನಮ್ಗೆ ಕಷ್ಟ ಅಂತ ಅನ್ಸಿದ್ರು ಸಹಿತಾನು ಯಾವುದೇ ಆಗ್ಲಿ ನಾವು ಅದನ್ನ ಫಸ್ಟ್ ತಗೊಂಡಾಗ ಅದು ಅಯ್ಯಪ್ಪ ಇದು ಹೆಂಗಪ್ಪ ಅನ್ಸತ್ತೆ, ಅದೇ ನಮ್ಮ ಪರಿಣಾಮ ಮಾತ್ರ ಏನಾಗಿರುತ್ತೆ ಅಲ್ಲಿ ಅಮೃತವಾಗಿರುತ್ತೆ. ಹಾಗೆ ಅಮೃತ ಸಮಾನವಾಗಿ ಅವನ ಸುಖವನ್ನು ಪಡಿತಾನೆ, ಅದು ಸಾತ್ವಿಕ ಸುಖ ಅನ್ನೋದಲ್ಲಾಯ್ತು. ಆಮೇಲೆ ರಾಜಸಿಕ ಸುಖ ಅಂತ ಹೇಳ್ಬಿಟ್ಟಿದ್ದಾನೆ ನೋಡಿ, ಯಾವ್ದು ವಿಷಯೇಂದ್ರಿಯ ಸಂಯೋಗ ಅಂತ ಹೇಳಿ 38ರಲ್ಲಿ ಹೇಳ್ತಾ ಇದ್ದಾನೆ. ಆಮೇಲೆ ವಿಷಯ ಇಂದ್ರಿಯಗಳ ಸುಖ, ಆಮೇಲೆ ಅದು ಮೊದಲು ನಮ್ಗೆ ಅದು ಅಮೃತವಾಗಿ ಕಾಣಿಸುತ್ತೆ ನೋಡಿ, ಯೋಚನೆ ಮಾಡಿ, ವಿಷಯ ಸುಖ ನಮ್ಗೆ ತಕ್ಷಣ ಆಕರ್ಷಣೆ ಆಗ್ಬಿಡುತ್ತೆ, ಆಮೇಲೆ ಅದೇನಾಗುತ್ತೆ ವಿಷವಾಗಿ ಪರಿಣಾಮ, ಅದು ನಮ್ಗೆ ಬೇಕಾಗಿರಲ್ಲ. ಇದಾಗಲ್ಲ, ಫಸ್ಟ್ ನಮ್ಗೆ ವಿಷ ಅಂತ ಕಂಡ್ರು ಸಾಯ್ತಾನೋ ಅಲ್ಲಿ ಅಮೃತವಾಗಿರುತ್ತೆ, ಇಲ್ಲಿ ಏನಾಗಿರುತ್ತೆ ಅಮೃತವಾಗಿ ಕಂಡಿದ್ದು ಆಮೇಲೆ ವಿಷವಾಗಿ ಪರಿಣಾಮ ಬೀಳತ್ತೆ, ಅದು ರಾಜಸ ಸುಖ ಅನ್ನೋದಲ್ಲಾಯ್ತು. ಆಮೇಲೆ ತಾಮಸ ಸುಖದಲ್ಲಿ ಏನಿರುತ್ತೆ ಅಂದ್ರೆ ವಿಷಯ ಭೋಗದಲ್ಲಿ ಮೋಹ ನಿದ್ರೆ ಆಲಸ್ಯ ಪ್ರಮಾದ ಏನೇನು ಎಲ್ಲ ಇರೋದ್ರಿಂದ ಅದು ಅಲ್ಲಿ ಅದನ್ನ ಹೇಳ್ಬಿಟ್ಟಿದ್ದಾನೆ. ಯಾವ್ದ್ರಲ್ಲಿ 39ನೇ ಶ್ಲೋಕದಲ್ಲಿ ಹೇಳಿದ್ದಾನೆ, ಯದಗ್ರೇ ಚ ಅನುಬಂಧೇ ಚ ಸುಖಂ ಮೋಹನ ಮಾತ್ಮನಃ ಅಂತ ಹೇಳ್ಬಿಟ್ಟಿದ್ದಾನೆ, ಅದನ್ನೆಲ್ಲ ನೀವು ನೋಡ್ಕೊಳ್ಬಹುದು. ಆಮೇಲೆ ಈ ಮೂರು ಗುಣಗಳು ಇಲ್ಲದೆ ಇರೋದೇನೆ ಉಪಸಂಹಾರ ಅಂತ ಹೇಳ್ಬಿಟ್ಟು 40ನೇ ಶ್ಲೋಕದಲ್ಲಿ ಅವನು ಹೇಳ್ಬಿಟ್ಟಿದ್ದಾನೆ. 42-43 ಆಮೇಲೆ ಅದೊಂದಾದ್ಮೇಲೆ 42-43 44ಲ್ಲಿ ಅವರು ಬ್ರಾಹ್ಮಣ ಅಥವಾ ಕ್ಷತ್ರಿಯ ವೈಶ್ಯ ಶೂದ್ರ ಕರ್ಮಗಳ ಒಂದು ವರ್ಣನೆ ಮಾಡಿದ್ದಾನೆ. 42ರಿಂದ ಶಮೋದಮಸ್ತಪ ಶೌಚಂ ಅನ್ನೋ ತಲ್ಲಾಗಿ ಶೌರ್ಯಂ ಹೆಂಗೆ ಅಂತ ಹೇಳಿ ಇವ್ರಿಗೆ ಹೇಳ್ಬಿಟ್ಟು ಕೃಷಿ ಗೋರಕ್ಷ ವಾಣಿಜ್ಯಂ ಅನ್ನೋದನ್ನ ಅವರಿಬ್ರಿಗೆ ಹೇಳ್ಬಿಟ್ಟು ಆಮೇಲೆ ಇನ್ನೊಂದು ಹೇಳ್ಬಿಟ್ಟಿದ್ದಾರೆ 45ನೇದಲ್ಲಿ, ತುಂಬಾ ಚೆನ್ನಾಗಿದೆ. 45-46 ಯಾವ್ಯಾವ ನಿಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ನಾವು ಆ ಕರ್ಮಗಳು ಮಾಡ್ತಾ ಬಂದಿರ್ತೀವಿ ಅದು ನಮ್ಗೆ ಗೊತ್ತಾಯ್ತು. ಎಲ್ಲ ನೋಡ್ಕೊಂಡ್ಬಂದಿದ್ವಿ, ಹೇಗೆ ಬ್ರಾಹ್ಮಣ ವೈಶ್ಯ ಕ್ಷುದ್ರ ಅದೆಲ್ಲ ಆಗೋದಂತ ನಮ್ಮ ನಮ್ಮ ಕರ್ಮಾನುಸಾರವಾಗಿ ಸ್ವಭಾವಕ್ಕೆ ಅನುಗುಣವಾಗಿ ನಾನು ಚಾತುರ್ವರ್ಣೆ ಮಯಾ ಸೃಷ್ಟು ಗುಣಕರ್ಪ ವಿಭಾಗ ವಿಭಾಗಶಃ ಅಂತ ಹೇಳಿದ್ದಾನೆ. ಅದೆಲ್ಲ ಮನಸ್ಸು ತಗೊಂಡಾಗ ಇಲ್ಲಿ ಏನ್ ಹೇಳ್ತಾನೆ ಇಲ್ಲಿ ಅಂತಾನೆ, ನಮ್ಮ ಬಂದಿರೋದಂತ ಧರ್ಮ ವರ್ಣ ಧರ್ಮ ಯಾವ್ದಿರ್ಬೋದು ಅದ ಪಾಲನೆಯಲ್ಲಿ ಅದನ್ನೇ ಪಾಲನೆ ಮಾಡ್ಕೊಂಡು ಅಲ್ಲಿ ಸಿದ್ಧಿನ ಪಡ್ಕೊಳ್ಬಹುದು. ಅದಕ್ಕೆ ಅವರವರ ಕರ್ಮಗಳ ಪಾಲನೆ ನೋಡಿ, ಅದಕ್ಕೇನೆ ಸ್ವಧರ್ಮೇ ನಿಧರ್ಮಶಯ ಅಂತ ಹೇಳ್ಬಿಟ್ಟ ಅಲ್ಲಿ. ಹಾಗಾಗಿ ಇನ್ ನೋಡಿ, ಆಮೇಲೆ 47ರಲ್ಲಿ ಹೇಳ್ತಾ ಇದ್ದಾನೆ ಪುನಃ ಇಲ್ಲಿ, ಶಯ್ಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾನ್ ಸ್ವನುಷ್ಠಿತಾತ್ ಅಂತ ಹೇಳ್ಬಿಟ್ಟಿದ್ದಾನೆ ನೋಡಿ. ಯೋಚನೆ ಮಾಡಿ, ಯಾಕೆ ನಿನ್ನ ನಿನ್ನ ಧರ್ಮ ನಿನ್ನ ನಿಂದೇನೆ ಶ್ರೇಷ್ಠವಾಗಿದೆ, ಬೇರೆ ಇದಕ್ಕೆ ನೀನ್ ಹೋಗೋಂಗಿಲ್ಲ, ಯಾಕೆ ನಿನ್ನ ನಿನ್ನ ನಿನಗೇನು ಅಂತ ಶ್ರೇಷ್ಠವಾಗಿದೆ ಅದನ್ನ ಬಿಟ್ಟು ನೀನ್ ಹೋಗ್ಬಾರ್ದು ಅನ್ನೋದನ್ನೇ ಅಲ್ಲಿ. ಆಮೇಲೆ ಬೇರೆನ ತ್ಯಾಗ 48ರಲ್ಲಿ ಹೇಳ್ತಾನೆ, ಅದನ್ನ ನೀನ್ ನಿಷೇಧಾನು ಮಾಡುತ್ತೆ ಅದ್ ಮಾಡಬಾರ್ದು, ಸ್ವಧರ್ಮ ತ್ಯಾಗದ ಸ್ವಧರ್ಮವನ್ನ ತ್ಯಾಗ ಮಾಡಬಾರ್ದು ಅದು ನಿಷೇಧ, ನೀನ್ ಅದ್ ಮಾಡ್ಲಿ, ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡ್ಬೇಕು, ಇಲ್ಲ ನಾನು ಅದನ್ನ ಮಾಡ್ತೀನಿ, ಇಲ್ಲ ಇಲ್ಲ ನಿನ್ನ ಧರ್ಮ ನೀನು ಬಂದಿರೋದನ್ನ ನೀನು ಅಚ್ಚುಕಟ್ಟಾಗಿ ನೀನ್ ಮಾಡು ಅನ್ನೋದನ್ನ ಇಲ್ಲಿ ಹೇಳ್ಬಿಟ್ಟ. ಆಮೇಲೆ 49ರಲ್ಲಿ ಏನ್ ಹೇಳ್ತಾ ಇದ್ದಾನೆ, ಸನ್ಯಾಸ ಯೋಗದಿಂದ ಅಂದ್ರೆ ಇದೆಲ್ಲ ಸನ್ಯಾಸ ಅಂತ ಎಲ್ಲ ನೋಡಿದ್ವಿ, ಅಂದ್ರೆ ನಾನು ಹೇಳೋದು ಸನ್ಯಾಸ ಬಟ್ಟೆ ಹಾಕೊಳ್ಳೋದು ಅಂತಲ್ಲ, ಮನದಲ್ಲಿ
ಮನದಲ್ಲಿ ಸನ್ಯಾಸಿ ಆಗು ಅನ್ನೋದು ಇರೋದು. ಹೊರಗಡೆ ನಾವು ಸಂಸಾರಿ ಆಗಿದ್ರು, ಮನದಲ್ಲಿ ಸನ್ಯಾಸಿ ಆದಾಗ ಇದೆಲ್ಲ ನಮ್ಗೆ ಸುಲಭವಾಗಿ, ಎಲ್ಲ ಸನ್ಯಾಸಿ ಬಟ್ಟೆ ಹಾಕೋಬೇಕು ಅಂತ ಏನೂ ಇಲ್ಲ. ಗೃಹಸ್ಥರೇನೆ ಸನ್ಯಾಸಿ ಮಾಡುವಂತ ಕಾರ್ಯಗಳನ್ನ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಈಗ ನಮ್ ಕಣ್ಣೆದುರು ಬಹಳಷ್ಟು ಜನ ಇದ್ದಾರೆ, ಅದನ್ನ ಮನ್ಸಿಗೆ ತಗೊಳ್ಬಹುದು ನಾವು. ಹಾಗಾಗಿ ಇಲ್ಲಿ ಸನ್ಯಾಸ ಪರಮಸಿದ್ಧಿ ನಿಮ್ ಪ್ರಾಪ್ತಿ ಆಗತ್ತಪ್ಪ ಅನ್ನ ಅಂತ ಹೇಳ್ಬಿಟ್ಟು 49 ಹೇಳ್ಬಿಟ್ಟು, ಆಮೇಲೆ ನಿಷ್ಕಾಮ ಕರ್ಮದಿಂದ ಮಾಡ್ಬೇಕು ಅನ್ನೋದು ಹೇಳ್ಬಿಟ್ಟು, ಆಮೇಲೆ ಇನ್ನೊಂದ್ ಏನ್ ಹೇಳಿದಾನೆ ನೋಡಿ, 49 ಯೋಚನೆ ಮಾಡಿ, 49 52 7:30 ಯೋಚನೆ ಮಾಡಿ. ಅದ್ರ 49 57 ಎಲ್ಲ ಎಲ್ಲ ಹೇಳ್ಬಿಟ್ಟು ನೋಡಿ, ಎಲ್ಲವನ್ನು ನೀನು ನೋಡಪ್ಪ, ನೀನು ಎಲ್ಲ ಈಶ್ವರ ಎಲ್ಲ ಕಡೆ ವ್ಯಾಪಿಸ್ಕೊಂಡಿದ್ದಾನೆ, ಅವನು ಶರಣಾಗತಿ ಯಾವ ಹಾಗೆ ಅಂತ ಎಲ್ಲವನ್ನ ಸ್ವಭಾವಕ್ಕೆ ಅನುಗುಣವಾಗಿ ನೀನು ಎಲ್ಲವನ್ನ ಮೋಹದಿಂದ ಮಾಡ್ಕೋಬೇಡ, ನೀನು 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 ಬಂದಿರುವಂತ ಕರ್ಮವನ್ನು ಸರಿಯಾಗಿ ನೀನ್ ಮಾಡು ಅಂತೇಳಿ ಎಲ್ಲವನ್ನು ಹೇಳ್ತಾ 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 ಬಂದ್ಬಿಟ್ಟು 57 ಅವನಲ್ಲಿ ಹೇಳ್ಬಿಟ್ಟಿದ್ದಾನೆ. ಹಾ, 57 ಹೇಳ್ಬಿಟ್ಟು ಆಮೇಲೆ ಇದಕ್ಕೆಲ್ಲ ಭಕ್ತಿಯೇ ಕಾರಣ ಅಂತ ಹೇಳ್ಬಿಟ್ಟು 56 ಅವನು ಹೇಳಿದಾನೆ. ಹಾಗೆ ಎಂತ ದುರಾಚಾರಿ ಆಗಿದ್ರು ಸಹಿತಾನು ಅವನನ್ನ ಇದರಿಂದ ಅವನು ಸದ್ಗತಿನ ಪಡೀತಾನೆ ಅನ್ನೋದನ್ನ ಎಲ್ಲ ಅವನು ಹೇಳ್ಬಿಟ್ಟು, ಆಮೇಲೆ ಇನ್ನೊಂದೇನ್ ಹೇಳ್ತಾ ಇದ್ದಾನೆ 62 ಏನ್ ಹೇಳ್ತಾ ಇದ್ದಾನೆ ಅಂತ ಹೇಳಿದಾಗೆ, ಎಲ್ಲವನ್ನು ಮಾಡಿ ಈಶ್ವರ ಸರ್ವಭೂತಾನಾಂ ನೋಡಿ, ಅದರಲ್ಲಿ 61 ನಾವು ನೋಡಿದ್ವಿ, ಆಮೇಲೆ 62 ಎಲ್ಲ ನೀನ್ ಮಾಡಿ ಈಶ್ವರ ನೀನು ಶರಣಾಗ್ಬಿಡು ಅನ್ನೋದು ಹೇಳ್ಬಿಟ್ಟು ಆಮೇಲೆ ಉಪದೇಶದ ಒಂದು ಇದನ್ ಮಾಡ್ತಾ ಇದ್ದಾನೆ. ಇತಿ ಜ್ಞಾನಂ ಆಖ್ಯಾತಂ ಗುಹ್ಯತರಮ್ಮಯ ನೋಡಿ, ಇಲ್ಲಿವರು ಎಷ್ಟು ಎಲ್ಲಾನು ಇದನ್ನ ಇರೋದೇ ನಿಮ್ಗೆಲ್ಲಾನು ನಿಮ್ಗೆ ಹೇಳ್ಬಿಡ್ತಾ ಬರ್ತಾ ಇದ್ದೀನಿ ನೋಡಿ ಇಲ್ಲಿ ಅಂತ ಹೇಳ್ಬಿಟ್ಟು 63 66 ಏನೇನ್ ಹೇಳ್ತಾ ಇದ್ದಾನೆ, ರಹಸ್ಯ ಜ್ಞಾನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದನ್ನ ನೋಡು, ನೀನ್ ಆಲೋಚನೆ ಮಾಡಿ ಯಾವ್ದು ನಿಮ್ಗೆ ಸರಿ ಯಾವ್ದು ಎಲ್ಲ ತಯಾರು ಮಾಡ್ಬಿಟ್ಟಿದಾನೆ. ಮಾಡ್ಬಿಟ್ಟು ಏನ್ ಹೇಳ್ದ ಅವನು, ಹಿಂಗೆ ಹೆಂಗ್ ತೋರ್ತಾ ಹಾಗೆ ನೀನ್ ಮಾಡು, ಆಮೇಲೆ ಒಂದ್ ಇನ್ನೊಂದ್ಸಲ ಹೇಳ್ತೀನಿ ಕೇಳು, ಇದರಿಂದ ನಿನ್ ಹಿತವಾಗ್ತಾನೆ, ಹೇಳುದು ನಿನ್ ಹಿತವಾಗತ್ತೆ, ನೀನ್ ತೋರ್ತ ನೀನ್ ಮಾಡು ಅಂತ ಹೇಳ್ಬಿಟ್ಟು ಏನೇಳ್ದ, ನಾ ಹೇಳ್ದೆ ನಿನ್ಗೆ ಹಿತವಾಗತ್ತೆ, ಆಮೇಲೆ ನನ್ನಲ್ಲಿ ಚಿತ್ತವನ್ನು ಇಟ್ಕೊಂಡು ನಿನ್ ಕರ್ಮವನ್ನ ಏನ್ ಮಾಡ್ತಾ ಬಂದ್ ಮಾಡ್ತಾ ಬಾ, ನನ್ನ ಭಕ್ತನಾಗಿರು ಅಂತೆಲ್ಲ ಅಲ್ಲಿ ಹೇಳ್ಬಿಟ್ಟು, ಆಮೇಲೆ ಇದ್ರ ನಿನ್ಗೆ ನನ್ನ ಪ್ರಾಪ್ತಿಯೇ ಸಿಗತ್ತೆ, ನೀನು ಯೋಚನೆ ಮಾಡ್ಲೇಬೇಡ ಅಂತೇಳಿ ಸರ್ವಕರ್ಮ ಸನ್ಯಾಸ ಮಾಡಿ ನನ್ನೊಬ್ಬನೇ ನೀನು ಪಡಿ ಅಂತ ಹೇಳ್ಬಿಟ್ಟು 63 66 ನೋಡಿ, ಮನ್ಮನ ಅಭವ ಮದ್ ಭಕ್ತ ಮಧ್ಯಾಜೀಮಾಂ ನಮಸ್ಕುರು ಯೋಚನೆ ಮಾಡಿ, ಇದನ್ನ ನನ್ನನ್ನೇ ನೀ ಪಡೀತಿ. ಆಮೇಲೆ ಇನ್ನೊಂದು ಹೇಳ್ಬಿಟ್ಟ, ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಂ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚ. ಎಲ್ಲವನ್ನು ಸಂಪೂರ್ಣವಾಗಿ ನನಗೆ ನೀನು ಅರ್ಪಣೆ ಮಾಡ್ಬಿಟ್ಟಿದ್ದೆ, ಆಗದೆ ನಿನ್ನ ಎಲ್ಲಾ ಪಾಪಗಳನ್ನ ತೊಡೆದಾಕಿ ನೀನ್ ಮೋಕ್ಷವನ್ನು ಕೊಡ್ತೀನಿ. ಏನ್ ಯೋಚನೆ ಮಾಡ್ಲೇ, ಮೋಕ್ಷ ಕೊಡೋದೇನು, ಮೋಕ್ಷ ಸ್ವರೂಪ ನೀನ್ ಪಡೀತೀಯಾ, ನಿನ್ನ ಸ್ವರೂಪ ನೀನ್ ಅರ್ಥ ಮಾಡ್ಕೊಳ್ತೀಯಾ ಅಷ್ಟೇ, ಕೊಡೋದೇನಿಲ್ವೇ ಇಲ್ಲ, ಅರ್ಥ ಮಾಡ್ಕೊಳ್ತೀನಿ, ನಿನ್ನ ಸ್ವರೂಪ ನೀನ್ ಅರ್ಥ ಮಾಡ್ಕೊಳ್ತೀಯಾ, ಈ ರೀತಿ ಎಲ್ಲ ನೀನ್ ಪಾಪಗಳೆಲ್ಲ ಹೊರಟೋಗ್ಬಿಟ್ಟಾಗ ನೀನು ಅನಗ ನೀನು ಅಂತೇಳಿ ಅಲ್ಲೆಲ್ಲ ಹೇಳಿ ತುಂಬಾ ಚೆನ್ನಾಗಿ ಇದ್ ಮಾಡಿದಾಗ, ಆಮೇಲೆ 67 ಹೇಳ್ತಾನೆ, ಚತುರ್ವಿಧ ನೋಡಿ ಇಲ್ಲಿ ಹೇಳ್ತಾನೆ, ಈ ಶಾಸ್ತ್ರವನ್ನು ತಪಸ್ಸು ಅಂದ್ರೆ ಇದಕ್ಕೆ ಎಲ್ಲಿ ಪ್ರತಿಯೊಂದಕ್ಕೂ ನಾ ಅದೇ ಹೇಳ್ತಾನೆ ಅನ್ಕೊಳ್ತಾನೆ ಇರ್ತೀವಿ ನಾವು, ಪ್ರತಿಯೊಂದನ್ನು ಕೇಳೋದಕ್ಕೂ ಹೇಳೋದಕ್ಕೂ ನಾವು ಸ್ವಲ್ಪ ಅರ್ಹತೆಯನ್ನು ಪಡ್ಕೊಳ್ಲೇಬೇಕೇನೋ, ಇಲ್ಲಾಂದ್ರೆ ಸಿಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನ ಅವ್ನು ಹೇಳ್ತಾನೆ. ನೋಡು ನನ್ನಲ್ಲೇ ನಿಶ್ಚಿತ ಅವ ಅಂತ, ನೀ ಯಾರು ನನ್ನ ಬಗ್ಗೆ ಇರುತ್ತ ನಮ್ಗೆ ಆಸಕ್ತಿ ಇರ್ತಾ ಅಂತವ್ ಮಾತ್ರ ಇದನ್ನ ಹೇಳೋ, ಭಕ್ತಿಹೀನನಿಗೆ ಇದನ್ನ ಹೇಳೋ ಹಂಗಿಲ್ಲ, ಹೇಳಬಾರ್ದು. ಆಮೇಲೆ ದೋಷವನ್ನು ಕಂಡುಹಿಡಿತಾ ಇರ್ತಾರೆ ಸಾಮಾನ್ಯವಾಗಿ ಕೆಲವು ಶಾಸ್ತ್ರಗಳಲ್ಲೇ ದೋಷ, ಅದಕ್ಕೆ ಶಾಸ್ತ್ರವೇ ಪ್ರಮಾಣ ಅಂತ ಅದನ್ನ ಮುಗ್ದೋಯ್ತಾರೆ, ನಾವು ಅದನ್ನ ದೋಷ ಕಂಡುಹಿಡಿಯೋದೇನಿದೆ ಅದಕ್ಕೆ ಎಲ್ಲವನ್ನ ಪ್ರಮಾಣ ಅದೇ ಇದ್ಮೇಲೆ ಅದ್ ಹೇಗೆ ಹೇಳ್ತಾ ಹಾಗೆ ನಾವು ಮಾಡೋದು ನಮ್ಮ ಇದು ಅಂತೇಳಿ. ಹಾಗಾಗಿ ಇದನ್ನ ಯಾವಾಗ ಯಾರಿಗೂ ನೀ ಅಂತರ ಆ ತರ ಶ್ರದ್ಧೆ ಭಕ್ತಿ ಇಲ್ದಿರೋ ಇದನ್ನ ನೀನ್ ಹೇಳಬಾರ್ದು ಅಂತ ಹೇಳ್ಬಿಟ್ಟು, ಆಮೇಲೆ 68 ಹೇಳ್ತಾ ಇದ್ದಾನೆ, 68 ಇದನ್ನ ಇದನ್ನ ಯಾರಿಗೆ ತಿಳಿಸ್ತಾನ, ಯಮಂ ಪರಮಂ ಗುಹ್ಯಂ ನೋಡಿ ಇಲ್ಲಿ ಹೇಳ್ಬಿಡ್ತಾನೆ, ಮದ್ಭಕ್ತೇಶು ಅಭಿ ದಾಸ್ಯತಿ ನೋಡಿ, ಭಕ್ತಿಮ್ಮ ಇಂ ಪರಾಂ ಕೃತ್ವ ಅಂತ ಹೇಳಿದಾನೆ ನೋಡಿ. ಅವನ ಯಾರು ಇದನ್ನ ಭಕ್ತಲ್ಲಿ ಅವ್ನ ಯಾರು ಇಂಟ್ರೆಸ್ಟ್ ಆಗಿ ಅವರೆಲ್ಲ ಕೇಳ್ತಾರೋ ಅವ್ನು ನನ್ನನ್ನೇ ಪಡಿತಾನೆ, ನನ್ನ ಭಕ್ತಿನ ಅವ್ನು ಪಡಿತಾನೆ ಅಂತ ಹೇಳ್ಬಿಟ್ಟು ನನ್ನ ನಿಶ್ಚಯವಾಗಿ ಪಡಿತಾನೆ, ಏನು ಯೋಚನೆ ಇಲ್ಲ. ಅಂಥವನಿಗಿಂತ ನನಗೆ ಪ್ರಿಯವನ್ ಯಾರು ಇಲ್ಲ, ಯಾಕೆ ಇದನ್ನೆಲ್ಲ ಅವನು ಅಳವಡಿಸ್ಕೊಂಡು ಎಲ್ಲ ಮಾಡ್ಕೊಡ್ತಾನೆ. ಹಾಗಾಗಿ ಈ ಒಂದು ಪುಣ್ಯಕರವಾದಂತ ಸಂವಾದಗಳನ್ನ ಅಲ್ಲಿ ಹೇಳ್ಬಿಡ್ದಾನೆ, ಎಲ್ಲಿವರೆಗೂ 68 71 ಹೇಳ್ಬಿಡ್ದಾನೆ. ಇದು ಯಾರನ್ನಿದೆ ಇದು ಸಮಾಧ ರೂಪದ ಎಲ್ಲ ಕರೆಕ್ಟ್ ಆಗಿ ಎಲ್ಲ ತಿಳ್ಕೊಳ್ತಾರ ಮಾಡ್ತಾರೋ ಅವ್ರಿಗೆ ಜ್ಞಾನ ಅಂದ್ರೆ ಜ್ಞಾನವನ್ನು ಕೊಟ್ಟು ಅವನಿಗೆ ಎಲ್ಲವನ್ನು ಅವನಿಗೆ ತಿಳಿಯೋ ಹಾಗೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಂತ ಅವನಿಗೆ ನಾನೇನ್ ಮಾಡ್ತೀನಿ, ಶುಭ ಲೋಕವನ್ನೇ ಕೊಡ್ತೀನಿ, ಮುಕ್ತ ನಾವು ನೋಡಿ ಎಲ್ಲಿ ಪ್ರತಿಯೊಂದಕ್ಕೂ ಫಲ ಇದೆ ಅನ್ನೋದು.
ನಾವು ಯಾವ್ಯಾವ ಹೇಗೆ ನಾವು ತಗೊಳ್ತೀವೋ ಒಳ್ಳೇದಕ್ಕೂ ಎಲ್ಲದಕ್ಕೂ ಫಲ ಅಂತ ಇರುತ್ತೆ. ಹಾಗೆ ನಮ್ಗೆ ಒಳ್ಳೆಯ ಸತ್ಕರ್ಮ ಮಾಡಿದಾಗ ಒಳ್ಳೆಯ ಫಲ ಸಿಗುತ್ತೆ ಅನ್ನೋದು ನಮ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ದಾನೆ. ಆಮೇಲೆ 72ರಿಂದ 73ರವರೆಗೆ ನೋಡಿ. ಹಾಗಾದ್ರೆ ನೋಡಿ, ಇಲ್ಲಿ ನಿಶ್ಚಿತ ಮನಸ್ಸಿಟ್ಟು ನೀ ಎಲ್ಲ ಕೇಳಿದ್ಯಾ ತಾನೆ ಹೇಳಿದ್ದಾನೆ, ಮನಸ್ಸಿಟ್ಟು ಕೇಳಿದ್ಯಾ ತಾನೆ ನೋಡಿ ಹೇಳಿದ್ದಾನೆ. ಕಚ್ಚಿತ್ಯ ಎತರ್ಶುತಂ ಪಾರ್ಥ ಅಂತ ಹೇಳ್ಬಿಟ್ಟಿದ್ದಾನೆ ಯಾವ್ದಲ್ಲಿ, ಅದು 72ರಲ್ಲಿ. ನೀನು ನನ್ನನ್ನ ಹೇಳಿರೋದನ್ನ ತುಂಬಾ ಮನಸ್ಸಿಟ್ಟು ಎಲ್ಲ ಕೇಳಿದೆಯಲ್ವಾ, ನಿನ್ನ ಮೋಹಲ್ಲ ತೊಲಗಿದೆ ತಾನೆ ನಿನಗೆ ಅಂತ ಕೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ನಷ್ಟೋ ಮೋಹ ಸ್ಮೃತಿ ಲಬ್ಧ ಅಂತ ಹೇಳ್ಬಿಡ, ತ್ವತ್ಪ್ರಸಾದಾತ್ಮಯ ಅಚ್ಯುತ, ಏನಪ್ಪ ನಿನ್ನ ಒಂದು ಅನುಗ್ರಹದಿಂದ ನನಗೆ ಎಲ್ಲವನ್ನು ಆ ಮೋಹ ಎಲ್ಲಾನು ತೊಲಗ್ಬಿಡ್ತು, ನನಗೆ ಯಾವ ಸಂದೇಹವೂ ನನಗೆ ಇಲ್ಲ. ಅದಕ್ಕೇನೆ ಪ್ರತಿ ಒಂದು, ಅದಕ್ಕೆ ನಾನು ಅನ್ಕೊಳ್ಳಿ ಭಗವದ್ಗೀತೆ ಒಂದು ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡು ಎಲ್ಲದಲ್ಲೂ ಅದಲ್ಲೇ ಅಡಗಿರೋದು ಪ್ರತಿ ಒಂದು ನೋಡಿ. ಜ್ಞಾತೃ ಜ್ಞಾನ ಜ್ಞೇಯ ವಿಹೀನೋಪಿ ಸದಾ ಜ್ಞಃ ತಂ ಸಂಸಾರ ಧ್ವಾಂತ ವಿನಾಶಂ ಹರಿಮೇಡೆ. ಹರಿಮೇಡಿನಲ್ಲಿ ಶಂಕರ್ ಹೇಳಿದ್ದಾರೆ ಅದೇ ಜ್ಞಾತೃ ಜ್ಞಾನ ಜ್ಞೇಯ, ಇದನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ನೋಡಿ. ಇದಕ್ಕೆಲ್ಲ ಅವನು ಅವನಿಲ್ಲಾಂದ್ರು ಅದು ಜ್ಞಾ ತಿಳ್ಕೊತಿರೋನು ಅವನು, ಅದಕ್ಕೆ ಮೀರಿದವನು ಅನ್ನೋದೆಲ್ಲ ತುಂಬಾ ಚೆನ್ನಾಗಿ ಅಲ್ಲಿ ನಮ್ಗೆ ಗೊತ್ತಾಗತ್ತೆ. ಹಾಗಾಗಿ ನನಗೆ ನಿನ್ನ ಅನುಗ್ರಹದಿಂದ ನನಗೆ ಎಲ್ಲ ಮೋಹ ತಲುಗಿತು, ನನಗೆ ಯಾವ ಸಂದೇಹ ಇಲ್ಲ, ಇನ್ ನೀನ್ ಹೇಳ್ದಂಗೆ ನಾನು ನಡೀತೀನಿ ಅಂದ್ಬಿಟ್ಟು ಅವನು ಕೊಟ್ಬಿಟ್ಟ. ಆಮೇಲೆ 74ರಿಂದ 74ರಿಂದ 78ರವರೆಗೂ ಯೋಚನೆ ಮಾಡಿ, 74ರಿಂದ 78ರ ಹೇಳ್ತಾನೆ. ಸಂವಾದ ರೂಪವನ್ನು ಹೇಳಿದ್ದಾನು ವ್ಯಾಸರ ಅನುಗ್ರಹದಿಂದ ನಾನು ಕೇಳಿದೆ ಅಂತೇಳಿ, ಧೃತರಾಷ್ಟ್ರನೇ ಅಂತೇಳಿ ಸಂವಾದ ಇರುತ್ತೆ ಅಲ್ಲಿ, ಸಂಜೆ ಮಾತಾಡೋದೆಲ್ಲ ಅಲ್ಲಿದೆ. ಆಮೇಲೆ ಒಂದು ನೆನ್ಸ್ಕೊಂಡ್ರೆ ಇನ್ನು ರೋಮಾಂಚನವಾಗುತ್ತೆ ಅಂತ ಅವರಿಬ್ಬರ ಸಂವಾದ ರೂಪದಲ್ಲಿ ಇರೋದನ್ನ ನಾವು ನೋಡ್ಕೊಳ್ತಾ ಇದೀವಿ. ಹಾಗಾಗಿ ಇಲ್ಲಿ ನೋಡಿ, ಅತ್ರ ಎತ್ರ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಥೋ ಧನುರ್ಧರ ಅಂತೇಳಿ ನೋಡಿ ಇಲ್ಲಿ ಯೋಚನೆ ಮಾಡಿ. ಹಾಗಾಗಿ ಇಲ್ಲಿ ಎಲ್ಲಿ ಅವನು ಇರ್ತಾನೋ, ಅಲ್ಲಿ ಎಲ್ಲಿ ಭಗವಾನ್ ಕೃಷ್ಣ ಇದ್ದಾನೋ ಅಲ್ಲಿ ಅವನ ಇದ್ದೇ ಇರ್ತಾನೆ. ಯಾಕೆ ಅವನ ಅವನ ಪ್ರಿಯ ಅವನು ಭಕ್ತ ಅವನು ಎಲ್ಲವೂ ಅವನೇ ತಾನ. ಅದಕ್ಕೆ ತಾನೆ ಅವನನ್ನ ಅವನ್ ಬೇರೆ ಯಾರಿಗೂ ಹೇಳಿಲ್ಲ ಇದ್ರಲ್ಲಿ ಇವನೊಬ್ಬನ್ನೇ ಆಯ್ಕೆ ಮಾಡ್ಕೊಂಡ. ಯಾಕೆ ಅಂತಂದಾಗ ಇವನ ಅದಕ್ಕೆ ಒಂದು ಅರ್ಹನಿದ್ದ ಅನ್ನೋದನ್ನ ನಾವಿಲ್ಲಿ ತುಂಬಾ ಚೆನ್ನಾಗಿಲ್ಲ. ಹಾಗಾಗಿ ಯಾಕಂದ್ರೆ ನಿನ್ನಲ್ಲಿ ಎಲ್ಲ ಎಲ್ಲ ಎಲ್ಲಿ ವಿರುಗ್ರ ಇರ್ತಾರೋ ಅಲ್ಲಿ ಏನಿರುತ್ತೆ ವಿಜಯ ವಿಭೂತಿ ಅಚಲ ನೀತಿ ಎಲ್ಲ ಇರುತ್ತೆ ಅನ್ನೋ ನನ್ನ ಮತ ಅಂತ ಇಲ್ಲಿ ಹೇಳ್ಬಿಟ್ಟ ನೋಡಿಲ್ಲಿ ಪ್ರಭಾವನ ಹೇಳಿರೋದು ಅಂತ ಇಲ್ಲಿ ಹೇಳ್ತಾ ಎಲ್ಲಾನು ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ಉನ್ನತಿ ಫೌಂಡೇಶನ್ ಅವ್ರಿಗೂ ಹಾಗೆ ತಮ್ಗೆಲ್ಲರಿಗೂ ನೀವತ್ತು ಬಹಳ ಒಂದು ಸಮಾಧಾನದಿಂದ ನನ್ನ ಮಾತುಗಳನ್ನೆಲ್ಲ ಇಷ್ಟು ದಿವಸ ನೀವು ಕೇಳಿದ್ದೀರಾ. ತಮಗೂ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ನಮ್ಮ ಸಂಘದ ಪರವಾಗಿ ತಮಗೆಲ್ಲರಿಗೂ ಅತ್ಯಂತ ಆಭಾರಿ ಆಗಿದ್ದೇನೆ. ಹಾಗಾಗಿ ಈ ಒಂದು ಇದನ್ನ ನಿಲ್ಸೋದು ಬೇಡ, ನಿರಂತರವಾಗಿದ್ದು ಹರಿತಾ ಇರಲಿ. ಜರಿ ಇದು ಜರಿ ಇದು ಚಿಂತನಾ ಲಹರಿ ಜ್ಞಾನ ಲಹರಿ ಹಾಗೆ ಅಂದ್ರು, ಹಾಗೇನು ಚಿಂತನಾ ಲಹರಿ ಆಗಿದ್ದನ್ನೆಲ್ಲ ನಿಲ್ಲಿಸ್ದೆ ಈ ದಿನ ಏನೇನು ಸ್ವಲ್ಪ ಸ್ವಲ್ಪ ಇದನ್ನ ಏನು ತಗೊಂಡಿದೀವಿ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ನಮಸ್ಕಾರ ಮಾಡ್ತಾ ಈ ನಾನು ಏನೇನು ಸ್ವಲ್ಪ ಮಟ್ಟಿಗೆ ನನ್ನ ಜ್ಞಾನದ ಮಟ್ಟಿಗೆ ನಾನು ತಿಳ್ಕೊಂಡಿರೋದನ್ನೆಲ್ಲವನು ನಮ್ಮ ಗುರುಗಳ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತಾ ಭಗವಂತ ಅವನು ಕೊಟ್ಟ ಭಿಕ್ಷೆ ಅವನಿಗೇನೆ ಅರ್ಪಣೆ ಮಾಡ್ತಾ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ತೆ. ಉನ್ನತಿ ಹೀಲಿಂಗ್ ಫೌಂಡೇಶನ್ ಬೆಂಗಳೂರು ಇವರು ಆಯೋಜಿಸಿರುವ ಶ್ರೀಮದ್ ಭಗವದ್ಗೀತಾ ಜಯಂತಿ ಮಹೋತ್ಸವ 2021 ನವೆಂಬರ್ 26ರಿಂದ ಡಿಸೆಂಬರ್ 14ರವರೆಗೆ ನಡೀತಾ ಇದೆ. ಅದರಲ್ಲಿ ಇಂದಿನ ಅಧ್ಯಾಯದ ಸಮರ್ಪಣೆಯು ಇದೀಗ ಸಂಪನ್ನಗೊಂಡಿದೆ. ಇಂದು ಅಮೃತ ಬಿಂದುಗಳನ್ನು ನಮಗೆ ತಿಳಿಸಿಕೊಟ್ಟಂತಹ ಆಚಾರ್ಯ ಡಾಕ್ಟರ್ ಸರಸ್ವತಿ ಕೆ ಹೆಗ್ಡೆ ಅವರಿಗೆ ಉನ್ನತಿ ಹೀಲಿಂಗ್ ಫೌಂಡೇಶನ್ ಪರವಾಗಿ ಧನ್ಯವಾದಗಳು. ಪ್ರತಿ ಅಧ್ಯಾಯದ ಮಹತ್ವವನ್ನು ತಿಳಿಸಿಕೊಡುತ್ತಾ ಇರುವಂತಹ ಶ್ರೀಮತಿ ನಾಗರತ್ನಮ್ಮ ಅವರಿಗೆ ಉನ್ನತಿ ಹೀಲಿಂಗ್ ಫೌಂಡೇಶನ್ ಪರವಾಗಿ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಅಂತ್ಯದಲ್ಲಿ ಶಾಂತಿ ಮಂತ್ರ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನೀ, ದೇಶೋಯಂ ಕ್ಷೋಭರಹಿತಃ, ಸಜ್ಜನಾಃ ಸಂತು ನಿರ್ಭಯಾಃ. ಓಂ ಶಾಂತಿ ಶಾಂತಿ ಶಾಂತಿ.
ಸಜ್ಜನರೆ, ಒಂದು ಸೂಚನೆ ಇದೆ. ಪ್ರತಿದಿನದ ವಿಡಿಯೋಗಳನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಲೈಕ್ ಮಾಡಿ. ಪ್ರತಿದಿನದ ವಿಡಿಯೋಗಳ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವಂತಹ ಗೂಗಲ್ ಫಾರ್ಮಲ್ಲಿ ತಮ್ಮ ನಿರ್ಣಯವನ್ನು ತುಂಬಿ ನಮಗೆ ಕಳುಹಿಸಿ. ಈ ನೀವು ಇಷ್ಟಪಟ್ಟಂತಹ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ, ಆತ್ಮೀಯರೊಂದಿಗೆ ಶೇರ್ ಮಾಡಿ. ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.